ಓಂ ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ತ ಜಂಬೂಫಲಸಾರ ಭಕ್ಷಿತಂ ಉಮಾಸುತಂ ಶೋಕವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ನಮಸ್ಕಾರ ವೀಕ್ಷಕರೇ, ವಕ್ರತುಂಡ ಮಹಾಕಾಯ ಪುರಾಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ದೈಜಿವರ್ಲ್ಡ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ವಿದ್ಯೆ ಮತ್ತು ಜ್ಞಾನದ ಅಧಿಪತಿಯಾದ ವಿಘ್ನೇಶ್ವರನ ಜನನವನ್ನು ಎಲ್ಲೆಡೆ ಗಣೇಶ ಚತುರ್ಥಿ ಎಂದು ಆಚರಿಸುತ್ತಾರೆ. ಗಣೇಶ ಚತುರ್ಥಿಯನ್ನು ಭಾರತದಲ್ಲಿ ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಆಚರಿಸಲಾಗುತ್ತದೆ. ಈ ಆಚರಣೆಯ ಹಿಂದೆ ಅನೇಕ ದಂತಕಥೆಗಳಿವೆ. ಹಾಗಾಗಿ ಗಣೇಶ ಚೌತಿಯ ಆಚರಣೆಯ ಕುರಿತು ಮತ್ತು ಆಚರಣೆಯ ಹಿಂದಿರುವ ಉದ್ದೇಶವನ್ನು ಸರಸ್ವತಿ ಶ್ರೀಪತಿಯವರು ತಮ್ಮ ಉಪನ್ಯಾಸದ ಮೂಲಕ ತಿಳಿಸಲಿದ್ದಾರೆ. ಬನ್ನಿ ಇವರ ಉಪನ್ಯಾಸವನ್ನು ಆಲಿಸೋಣ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತ್ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜನ್ನುಕನ್ಯಾ ಪ್ರಭಾಗವತ್ ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೌ ಗಾಕರಾನಹಂ ವಾದಿರಾಜ ಗುರುನ್ ವಂದೇ ಹಯಗ್ರೀವ ಪದಾಶ್ರಯಾಮಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೆ. ಮೊದಲು ವಂದಿಪೆ ನಿಮಗೆ ಗಣನಾಥ. ಇದು ಎಲ್ಲರೂ ಹಾಡುವ ಹಾಡು. ನಾವು ಯಾವುದನ್ನು ಬಯಸಿದರೂ, ವಿದ್ಯೆಯನ್ನು ಬಯಸಿದರೆ ಸರಸ್ವತಿಯನ್ನು, ದಾಂಪತ್ಯವನ್ನು ಬಯಸಿದರೆ ಪಾರ್ವತಿ ಪರಮೇಶ್ವರನನ್ನು, ಆರೋಗ್ಯವನ್ನು ಬಯಸಿದರೆ ಅಶ್ವಿನಿ ದೇವತೆಗಳನ್ನು, ಹೀಗೆ ಪೂಜೆ ಮಾಡುವಾಗ ಯಾವ ವಿಘ್ನವೂ ಬರದೆ ನಮ್ಮ ಜೀವನ ನಡೆಯಬೇಕಾಗಿದ್ದರೆ, ಶುಭ ಕಾರ್ಯಗಳಲ್ಲಿ ಯಾವ ವಿಘ್ನವೂ ಬರಬಾರದು ಅಂದರೆ ನಾವು ವಿಘ್ನೇಶನನ್ನು ಪೂಜೆ ಮಾಡಬೇಕು. ಅವನು ವಿಘ್ನ ರಾಜ. ವಿಘ್ನವನ್ನು ಕೊಡುವವನು ಅವನೇ, ವಿಘ್ನವನ್ನು ತೆಗೆಯುವವನು ಅವನೇ. ನಮ್ಮ ದೇಶದಲ್ಲಿ, ಇಡೀ ಭಾರತ ದೇಶದಲ್ಲಿ ಎಲ್ಲ ಹಿಂದೂಗಳನ್ನು ಒಟ್ಟು ಮಾಡುವ ಒಂದು ದೇವತ ಯಾರು ಅಂದರೆ ಅದು ಗಣಪತಿ. ಗಣಪತಿ ಹಬ್ಬ ಅಂದರೆ ಎಲ್ಲರದು, ಉತ್ತರ ಇರ್ಬೋದು ದಕ್ಷಿಣ ಇರ್ಬೋದು, ಎಲ್ಲರೂ ಒಟ್ಟು ಕೂಡಿ ಹಳ್ಳಿ ಬಳ್ಳಿಯಲ್ಲಿ ಎಲ್ಲರೂ ಗಣಪತಿಯನ್ನು ಮಾಡಿ ವಿಶೇಷವಾಗಿ ಅಲಂಕಾರವೊಂದಿಗೆ ಮೆರವಣಿಗೆಯನ್ನು ಮಾಡಿ ಪೂಜೆ ಮಾಡುವ ವೈಭವವನ್ನು ನಾವು ನೋಡ್ತಾ ಇದ್ದೆವು. ಇಂಥ ಗಣಪತಿ ಯಾರು, ಅವರ ಬಗ್ಗೆ ಸ್ವಲ್ಪ ನೋಡೋಣ. ಎಲ್ಲರಿಗೂ ಪ್ರಸಿದ್ಧವಾದ ತಿಳಿದ ಕಥೆ ಇದು. ಪಾರ್ವತೀದೇವಿ ತನ್ನ ದೇಹದಿಂದ ಗಣಪತಿಯನ್ನು ಸೃಷ್ಟಿ ಮಾಡಿದಳಂತೆ. ದೇಹದಿಂದ ಸೃಷ್ಟಿ ಮಾಡಿದಳು ಅಂದರೆ ಅದು ಕೊಳೆಯಿಂದ ಸೃಷ್ಟಿ ಮಾಡಿದವಳು ಅಲ್ಲ. ಪಾರ್ವತಿ ದೇಹದಲ್ಲಿ ಕೊಳೆ ಇರೋದಿಲ್ಲ. ಅವಳು ಮನಸ್ಸಿಗೆ ಅಭಿಮಾನ ದೇವತೆ. ಆ ಪಾರ್ವತೀದೇವಿ ಸೃಷ್ಟಿ ಮಾಡಿದ ಗಣಪತಿಯನ್ನು ಇಟ್ಟು ತಾನು ಒಳಗೆ ಹೋದಳಂತೆ. ರುದ್ರದೇವರು ಬಂದರು, ಆ ಗಣಪತಿ ಒಳಗೆ ಬಿಡಲಿಲ್ಲ. ಆಗ ತಲೆಯನ್ನು ಕತ್ತರಿಸಿದರು. ಪಾರ್ವತಿ ಬಂದು ಪ್ರಾರ್ಥನೆ ಮಾಡಿದಳು. ಆಗ ರುದ್ರದೇವರು, ಯಾರು ಉತ್ತರ ದಿಕ್ಕಿನಲ್ಲಿ ತಲೆಯಿಟ್ಟು ಮಲಗಿದ್ದಾರೆಯೋ ಅವರ ತಲೆಯನ್ನು ಕತ್ತರಿಸಿ ಕೊಡಬೇಕು ಅಂತ ಹೇಳುವಾಗ, ಉತ್ತರ ದಿಕ್ಕಿನಲ್ಲಿ ತಲೆಯಿಟ್ಟು ಒಂದು ಆನೆ ಮಲಗಿತ್ತು. ಅದರ ತಲೆಯನ್ನು ಕತ್ತರಿಸಿ ಇದಕ್ಕೆ ಜೋಡಿಸಿದಾಗ ಗಣಪತಿಗೆ ಆನೆ ಮುಖ ಬಂತು ಅಂತ ಕಥೆಯನ್ನು ಕೇಳಿದ್ದೆವು. ಇದರನ್ನು ಅರಿತದ್ದು ಯಾವುದು? ಉತ್ತರ ದಿಕ್ಕಿನಲ್ಲಿ ತಲೆಯಿಟ್ಟು ಮಲಗಬಾರದು. ಸರಿ, ಆನೆ ಮುಖ ಬಂದದ್ದಕ್ಕೆ ಏನು ಕಾರಣ ಅಂತ ಕೇಳಿದರೆ, ನಮ್ಮ ಗಣಪತಿ ವಿಶ್ವಂಬರ ಮೂರ್ತಿಯನ್ನು ಉಪಾಸನೆ ಮಾಡಿದವರಂತೆ. ವಿಶ್ವನಾಮಕ ಪರಮಾತ್ಮನ ಉಪಾಸನೆ. ವಿಶ್ವ ಅಂದರೆ ಸಾಕ್ಷಾತ್ ಜಗದೊಡೆಯ ಕೃಷ್ಣನೇ. ಅವನನ್ನು ಉಪಾಸನೆ ಮಾಡಿದಾಗ ಆ ವಿಶ್ವನಾಮಕ ಪರಮಾತ್ಮನಿಗೆ 19 ತಲೆಯಿತ್ತು. ಅದರ ನಡುವಿನ ತಲೆ ಯಾವುದು ಅಂದರೆ ಆನೆ ತಲೆ. ಅದನ್ನೇ ಉಪಾಸನೆ ಮಾಡಿದ್ದರಿಂದ ನಮ್ಮ ಗಣಪತಿಗೆ ಆನೆ ತಲೆ ಬಂತು. ವಿಶ್ವ ಯಾರು ಅಂದರೆ, ನಾವು ನಮ್ಮ ಜೀವನದಲ್ಲಿ 3 ಅವಸ್ಥೆಗಳಿದೆ. ಅವಸ್ಥೆ ಅಂದರೆ ಬೇರೇನೂ ಅಲ್ಲ, ನಾವು ಎದ್ದಿರುತ್ತೇವೆ,
ಸ್ವಪ್ನ ಕಾಣುತ್ತೇವು, ನಿದ್ರೆ ಮಾಡ್ತೇವು. ಆ ಎದ್ದಿರೋದಕ್ಕೆ ಹೆಸರು ಜಾಗ್ರತ ಅವಸ್ಥೆ ಅಂತ ಹೆಸರು. ಆ ಜಾಗ್ರತ ಅವಸ್ಥೆಗೆ ನಿಯಾಮಕ ಭಗವಂತನ ರೂಪ ಯಾವುದು ಅಂದರೆ ಅದು ವಿಶ್ವ. ಅದರಿಂದ ಗಣಪತಿಯನ್ನು ನಾವು ಪೂಜೆ ಮಾಡಿದರೆ, ಪ್ರಾರ್ಥನೆ ಮಾಡಿದರೆ ನಾವು ಒಳ್ಳೆ ಜಾಗ್ರತೆಯನ್ನು ಕೊಡ್ತಾನ, ಒಳ್ಳೆ ಜ್ಞಾನವನ್ನು ಕೊಡ್ತಾನ, ಧ್ಯಾನ ಮಾಡುವ ಶಕ್ತಿಯನ್ನು ಕೊಡ್ತಾನ. ಸರಿ, ಈಗ ಗಣಪತಿ ಪೂಜೆಯನ್ನು ಹೇಗೆ ಮಾಡಬೇಕು, ಯಾವಾಗ ಮಾಡಬೇಕು, ಇದನ್ನು ಮಾಡುವಂತ ಯಾರು ಹೇಳಿದ್ದು ಅಂದರೆ, ಜಗದೊಡೆಯ ಕೃಷ್ಣ ತನ್ನ ಭಕ್ತರುಗಳಾದ ಪಾಂಡವರುಗಳು ವನವಾಸದಲ್ಲಿ ಇರುವಾಗ, ಆ ಮಹಾಭಾರತ ಕತೆ ನಮ್ಮೆಲ್ಲರಿಗೂ ಗೊತ್ತಿದೆ. ವನವಾಸದಲ್ಲಿರುವಾಗ ಧರ್ಮರಾಜ ಕೇಳಿದನಂತೆ, ಕೃಷ್ಣ ಈ ದುಃಖದಿಂದ ಪರಿಹಾರ ಮಾಡೋದಕ್ಕೆ ಏನು ವ್ರತ ಅನುಷ್ಠಾನ ಮಾಡಬೇಕು, ಕಳೆದು ಹೋದ ರಾಜ್ಯ ನನಗೆ ಸಿಗಬೇಕು, ನಾ ಏನನ್ನು ಮಾಡಬೇಕು ಅಂತ ಕೇಳಿದಾಗ ಶ್ರೀಕೃಷ್ಣ ಹೇಳಿದಂತೆ, ನೀನು ಭಾದ್ರವದ ಚತುರ್ಥಿ ಗಣಪತಿಯನ್ನು ಪೂಜೆ ಮಾಡು, ಇದರಿಂದ ನಿನಗೆ ಕಳೆದು ಹೋದ ರಾಜ್ಯ ಸಿಗತ್ತೆ, ಮನಸ್ಸಿಗೆ ನೆಮ್ಮದಿ ಸಿಗತ್ತೆ, ಶಾಂತಿ ಸಿಗತ್ತೆ, ಐಶ್ವರ್ಯ ಸಿಗತ್ತೆ ಅಂತ ಹೇಳಿದಂತೆ. ಧರ್ಮರಾಜ ಅದೇ ಪ್ರಕಾರ ಗಣಪತಿಯನ್ನು ಪೂಜೆ ಮಾಡಿದ ಅಂತ ನಾವು ನೋಡ್ತಿದ್ದೆವು. ಇದರಿಂದ ನಿಮಗೇನು ಗೊತ್ತಾಯಿತು, ಗಣಪತಿ ಪೂಜೆಯನ್ನು ಮಾಡಿದರೆ ನಮ್ಮ ಮನೆಯಲ್ಲಿ ಶಾಂತಿ, ನಮ್ಮ ಕುಟುಂಬದಲ್ಲಿ ಐಶ್ವರ್ಯ ಎಲ್ಲವೂ ಸಿಗತ್ತೆ. ಆ ಗಣಪತಿ ಪೂಜೆಯನ್ನು ಹೇಗೆ ಮಾಡಬೇಕು ಅಂದರೆ ಭಾಳ ಸುಲಭ. ಗಣಪತಿ ಪೂಜೆ ಕಷ್ಟವೇ ಇಲ್ಲ, ದುಡ್ಡು ಖರ್ಚೂ ಇಲ್ಲ. ಮಣ್ಣು ಅದನ್ನು ಇಟ್ಟುಕೊಂಡು ಗಣಪತಿಯನ್ನು ಮಾಡಿ, ನೀವೇ ಮನೆಯಲ್ಲಿ ಗಣಪತಿ ತಯಾರು ಮಾಡಬಹುದು, ಭಾಳ ಸುಲಭ. ತಮಿಳಿನಲ್ಲಿ ಒಂದು ಗಾದೆ ಇದೆ, ಪಿಡಿಚಿ ವೆಚ್ಚ ಪಿಳ್ಳಯ್ಯಾರಂತ. ಆ ಗಾದೆ ಪ್ರಕಾರ ನಿಮ್ಮ ಮನೆಯಲ್ಲಿ ನೀವೇ ತಯಾರು ಮಾಡಿ, ಆ ಗಣಪತಿಯನ್ನು ಪ್ರತಿಷ್ಠೆ ಮಾಡಿ, ಅವನು ಪೂಜೆ ಮಾಡೋಕ್ಕೆ ಏನು ಬೇಕು ಅಂದರೆ ನೋಡಿ, ಅವನು ಯಾವುದನ್ನು ಬಯಸ್ತಾನ ಅಂದರೆ ಗರಿಕೆ ಹುಲ್ಲು, ಅಲ್ಲಲ್ಲಿ ಅಲ್ಲಲ್ಲಿ ಬೆಳೆದಿರುವ ಎಕ್ಕೆ ಹೂವು, ಪತ್ರೆಗಳು, ಇದರಿಂದೇ ತೃಪ್ತಿ ಹೊಂದುತ್ತಾನಂತ ನಮ್ಮ ಗಣಪತಿ. ನೈವೇದ್ಯಕ್ಕೆ ಏನಿಡಬೇಕು ಅಂದರೆ ನಮ್ಮ ಗಣಪತಿ ಹೇಳ್ತಾನಂತೆ, ನನಗೆ ಬೆಲ್ಲವನ್ನು ಇಡು, ಅದೇ ನನಗೆ ಪ್ರಿಯ ಆದದ್ದು. ಇನ್ನೇನು ಕೊಡೋಣ ಅಂದರೆ ಕಪಿತ ಫಲ. ನಮ್ಮ ಗಣಪತಿಗೆ ಮೋದಕ ಬಹಳ ಪ್ರಿಯ. ಗಣಪತಿಗೆ ಇನ್ನೊಂದು ಸಂಖ್ಯೆ ಯಾವುದು ಅಂದರೆ 21. ಏಕವಿಂಶತಿ ಮೋದಕ ಪ್ರಿಯ ಅಂದರು. ಈ ಗಣಪತಿಯನ್ನು ಪೂಜೆ ಮಾಡಬೇಕು. ಶುಭ ಸಂದರ್ಭದಲ್ಲಿ ನಾವು ಪ್ರಾರಂಭ ಮಾಡುವಾಗ ಗಣಪತಿ ಪೂಜೆಯನ್ನು ಅವಶ್ಯ ಮಾಡಲೇಬೇಕು. ಹೇಳ್ತಾರೆ ಹರಿಕಥಾಮೃತ ಸಾರದಲ್ಲಿ, ನಮ್ಮ ಜಗನ್ನಾಥದಾಸರು ಶುಕ್ರ ಶಿಷ್ಯರು ಶಿಕ್ಷರ ಸಂಹರಿ ಪದಕ್ಕೆ, ಶಕ್ರನಿಂದನು ಪೂಜಿಸಿದನು ಉರುಕ್ರಮನು. ಎಲ್ಲಿ ಎಂಥ ಪೂಜೆ ಮಾಡ್ತಾನಂತೆ, ಸೇತುಮುಖದಲ್ಲಿ ಚಕ್ರವರ್ತಿಪ ಧರ್ಮರಾಜನು ಚಕ್ರಪಾಣಿಯ ನುಡಿಗೆ ಭಜಿಸಿದ. ಹೀಗೆ ಧರ್ಮರಾಜನು ಪೂಜೆ ಮಾಡಿ ಅವನು ಜಯವನ್ನು ಹೊಂದಿದಂತೆ. ಪೂಜೆ ಮಾಡದೇ ಇದ್ದರೆ ಕೌರವೇಂದ್ರನು ನಿನ್ನ ಭಜಿಸದೇ ಇದ್ದ ಕಾರಣದಿಂದ ಸಂಹಾರವೇದಿದ ಗುರುವರನ ವೃಕೋದರನ ಗದೆಯಿಂದ ದುರ್ಯೋಧನ ಪೂಜೆ ಮಾಡಲಿಲ್ಲ, ಯುದ್ಧಕ್ಕೆ ಹೋದ. ಅದರನ್ನ ಏನಾದ, ಅವನ 100 ಸಹೋದರರು ಒಡನು ಅವನು ಹತ ಆದ. ಅದರಿಂದ ಗಣಪತಿಯನ್ನು ಸಂಶಯ ಇಲ್ಲದೆ ಶುಭ ಕಾರ್ಯದಲ್ಲಿ ಪೂಜೆ ಮಾಡಬೇಕು, ಅನುಗ್ರಹವನ್ನು ಪ್ರಾರ್ಥನೆ ಮಾಡಬೇಕು. ಹೀಗೆ ಕಥೆಯನ್ನು ಹೇಳಿದರು. ಧರ್ಮರಾಜ ಇದೊಟ್ಟು ಇನ್ನೊಂದು ಕಥೆಯನ್ನು ಕೇಳಿದಂತೆ. ಕೃಷ್ಣ ಹೇಳುತ್ತಾನೆ, ಗಣಪತಿ ಚತುರ್ಥಿ ಅಂದು ಪೂಜೆಯನ್ನು ಮಾಡಿ
ಅಂದು ರಾತ್ರಿ ನೀವು ಚಂದ್ರನನ್ನು ದರ್ಶನ ಮಾಡಬೇಡಿ. ಯಾಕೆ ಚಂದ್ರನನ್ನು ಯಾಕೆ ನೋಡಬಾರದು ಅಂದರೆ, ಅದಕ್ಕೂ ಪ್ರಸಿದ್ಧಿಯಾದ ಒಂದು ಕಥೆ ಇದೆ. ಚಂದ್ರನನ್ನು ಅವತ್ತು ಕಂಡರೆ ಅಪವಾದ ಬರ್ತಂತೆ. ನಾವು ಮಾಡದೇ ಇದ್ದ ತಪ್ಪಿಗೆ ನಾವೇ ಮಾಡಿದೆವು ಅಪವಾದ ಬರುತ್ತೆ. ಇದಕ್ಕೆ ಕಥೆಯನ್ನು ಹೇಳುತ್ತಾರೆ. ಸ್ವರ್ಣಕ ಅಂತ ಅಂತ ಒಬ್ಬಳಿದ್ದಳು, ರಾಣಿ ಇದ್ದಳು. ಅವಳು ಉತ್ತಮಳು, ಪತಿವೃತ ಶಿರೋನ್ಮಣಿ. ಅವಳು ಒಂದೊಮ್ಮೆ ಗೌರಿ ಪೂಜೆ ಮಾಡ್ತಿದ್ಲಂತೆ, ಸ್ವರ್ಣ ಗೌರಿ ಪೂಜೆ ಮಾಡ್ತಿದ್ಲು. ಒಂದು ಬ್ರಾಹ್ಮಣರು ಮನೆಗೆ ಬಂದು ಕಥೆಯನ್ನು ಹೇಳುತ್ತಿದ್ದರು. ಆಗ ರಾಜ ಬಂದಂತೆ. ಆ ರಾಣಿ ಯಾರೋ ಪುರುಷರೊಡನೆ ಮಾತಾಡ್ತಾ ಇದ್ದಾಳೆ ಅಂತ ಸಂದೇಹ ಬಂತು. ರಾಣಿಯನ್ನು ತಿರಸ್ಕಾರ ಮಾಡಿದ. ರಾಣಿಗೆ ಮನಸ್ಸು ನೊಂದಿತು. ಗೌರಿ ಪೂಜೆ ನಿರಂತರ ಮಾಡುವವಳು. ಗೌರಿಯನ್ನು ಪ್ರಾರ್ಥನೆ ಮಾಡುತ್ತಾಳೆ. ಆಗ ಗೌರಿ ಹೇಳಿದಳಂತೆ, ನೀನು ಚೌತಿ ದಿವಸ ಚಂದ್ರನನ್ನು ನೋಡಿದ ಕಾರಣ ಈ ಅಪವಾದ ಬಂದಿದೆ. ಆ ಕೃಷ್ಣನನ್ನು ಸ್ಮರಣೆ ಮಾಡು, ಗಣಪತಿ ಪೂಜೆ ಮಾಡು, ನಿನಗೆ ಅಪವಾದ ಹೋಗತ್ತೆ ಅಂತ ಹೇಳಿದರಂತೆ. ಅದೇ ಪ್ರಕಾರ ಗಣಪತಿ ಪೂಜೆ ಮಾಡಿ ಆ ರಾಣಿಯಾದವಳು ತನ್ನ ಅಪವಾದವನ್ನು ತೊಲಗಿಸಿಕೊಂಡು ರಾಜನೊಡನೆ ಸಂತೋಷದಿಂದ ಇದ್ದಳಂತೆ. ನೋಡಿ ಎಷ್ಟು ವಿಶೇಷ. ಉಡುಪಿಯಲ್ಲಿ ನಮ್ಮ ಕೃಷ್ಣ ನಾವು ಕಾಣ್ತಿದ್ದೆವು. ಆ ಜಗದೊಡೆಯ ಕೃಷ್ಣನಿಗೆ ಮಗನಾಗಿ ಗಣಪತಿ ಅವತಾರ ಮಾಡಿದ್ದಾರೆ. ಚಾರು ತೇಷ್ಣಾಹ್ವನೆನಿಸಿ ಅವತಾರ ಮಾಡಿದ ರುಕ್ಮಿಣಿಯಲಿ ಅಂತ ಜಗನ್ನಾಥಾಸರು ಹೇಳ್ತಾ ಇದ್ದಾರೆ. ಅದರಿಂದ ಗಣಪತಿ ಪೂಜೆಯನ್ನು ಎಲ್ಲ ಜಾಗದಲ್ಲೂ ಮಾಡೋದು ವಿಶೇಷ, ಉಡುಪಿಯಲ್ಲಿ ಮಾಡಿದರೆ ಭಾಳ ವಿಶೇಷ. ಯಾಕೆ? ಇಲ್ಲಿ ಅಪ್ಪನ ಮನೆಯಲ್ಲಿ ಮಗನ ಪೂಜೆ. ಮಗನನ್ನು ಪೂಜೆ ಮಾಡಿದರೆ ಅಪ್ಪನಿಗೆ ಪ್ರೀತಿ. ಹೀಗೆ ಕುಟುಂಬದಲ್ಲಿ ಬೇಕಾ ಶಾಂತಿ? ತಂದೆ ಮಗ ಇವರೊಳ ಪರಸ್ಪರ ಸ್ನೇಹ ಇರಬೇಕಾ? ಗಣಪತಿ ಪೂಜೆಯನ್ನು ಮಾಡಿ. ಅದರಿಂದ ಒಂದು ದಿವಸ ಕೃಷ್ಣ ಹೇಳಿದಂತೆ, ಧರ್ಮರಾಜ ಇನ್ನು ಮುಂದೆ ಹೇಳ್ತಾನೆ ಕೇಳು ನೀನು. ನಾನು ನನಗೆ ಯಾವ ದೋಷವೂ ಇಲ್ಲ, ಸರ್ವೋತ್ತಮ ನಾನು, ಇದ್ದರೂ ನನಗೂ ಅಪವಾದ ಬಂತು ಅಂದಂತೆ. ಧರ್ಮರಾಜನ ಆಶ್ಚರ್ಯ ಆಯಿತು. ಕೃಷ್ಣ ನಿನಗೂ ಅಪವಾದ ಬಂತ? ಹೌದು, ಶಮಂತಕಮಣಿ ಅಂತ ಒಂದು ಇದೆ, ಅದು ಉತ್ತಮ ರತ್ನ. ಆ ರತ್ನವನ್ನು ಸತ್ಯಭಾಮಾದೇವಿ ಮದುವೆಯಲ್ಲಿ ನಮಗೆ ಕೊಟ್ಟಿದ್ರು, ಅದು ನನ್ನೊಡನೆ ಇತ್ತು. ಆಗ ಸತ್ಯಭಾಮಾದೇವಿ ಜೊತೆಯಲ್ಲಿರುವಾಗ ಅಕ್ರೂರ ಬಂದು ನನಗೆ ಕೇಳಿದ, ಈ ಶಮಂತಕಮಣಿ ನನಗೆ ಕೊಡು ಅಂತ. ಅದು ನಾವು ಕೊಡಲಿಲ್ಲ, ಈ ಕಥೆ ಹೋಗ್ತಿತ್ತು. ಒಂದು ದಿವಸ ಏನಾಗಿತ್ತು ಅಂದರೆ, ಈ ಸತ್ಯಜಿತ್ ರಾಜ ಈ ಶಮಂತಕಮಣಿಯನ್ನು ತಪಸ್ಸು ಮಾಡಿ ಪಡೆದವ ಸತ್ಯಭಾಮ ತಂದೆ, ಅವನು ಈ ಮಣಿಯನ್ನು ಇಟ್ಟುಕೊಂಡಿದ್ದ. ಆಗ ಆ ಮಣಿ ಅವನೊಡನೆ ಇತ್ತು. ಆ ಮಣಿ ಅವನ ಕಡೆ ಬೇಡ ಅಂತ ಎಲ್ಲರೂ ಬಯಸಿದರು. ನಮ್ಮ ತಂದೆ ಉಗ್ರಸೇನನೂ ಬಯಸಿದ, ಸತ್ಯಜಿತ್ ರಾಜ ಕೊಡಲಿಲ್ಲ. ಒಂದೊಮ್ಮೆ ಏನಾಗಿತ್ತು, ಅವನ ತಮ್ಮ ಬೇಟೆಗೆ ಹೋದ, ಆ ಮಣಿಯನ್ನು ಇಟ್ಟುಕೊಂಡು ಹೋದ. ಆ ಪ್ರಾಸೇನ ಆ ತಮ್ಮನನ್ನು ಒಂದು ಸಿಂಹ ಕೊಂದಿತು. ಆ ಸಿಂಹ ಆ ಮಣಿಯನ್ನು ಇಟ್ಟುಕೊಂಡಿತ್ತು. ಅದನ್ನು ಒಂದು ಕರಡಿ ಜಾಂಬವಂತ ಅದು ನೋಡಿತು. ಆ ಸಿಂಹವನ್ನು ಕೊಂದು ಆ ಮಣಿಯನ್ನು ತನ್ನ ಗುಹೆಗೆ ತಾನು ತಗೊಂಡು ಬಂತು. ಇದನ್ನು ಅರಿಯದೆ ಸತ್ಯಜಿತ್ ರಾಜ, ಈ ಕೃಷ್ಣ ಈ ಮಣಿಯನ್ನು ಬಯಸಿದ, ನಾನು ಕೊಡಲಿಲ್ಲ, ಅದರಿಂದ ಕೃಷ್ಣನೇ ಈ ಮಣಿಯನ್ನು ಅಪಹಾರ ಮಾಡಿದ ಅನ್ನ ಅಪವಾದವನ್ನು ಹೇಳಿದ. ಕೃಷ್ಣ ಯೋಚನೆ ಮಾಡಿದ,
ಅವನಿಗೆ ಯಾವ ದೋಷ ಇಲ್ಲ, ಯಾವ ವಿಕಾರ ಇಲ್ಲ, ಸರ್ವೋತ್ತಮ ಕೃಷ್ಣ. ಇದ್ದರೂ ಲೋಕದಲ್ಲಿ ಜನಗಳು ಅವರ ಮೇಲೆ ಅಪವಾದವನ್ನು ಬಂದರೆ ಅದನ್ನು ಪರಿಹಾರ ಮಾಡಿಕೊಳ್ಳಬೇಕು, ಇದು ನಿಯತಿ. ಅದರಿಂದ ಕೃಷ್ಣ ಏನು ಮಾಡಿದಂತೆ, ಆ ಶಮಂತಕಮಣಿ ಎಲ್ಲಿ ಹೋಗಿರಬೇಕು ಅಂತ ಅವನ ತಮ್ಮ ಹೋದ ಜಾಗ, ಆ ವನಕ್ಕೆ ಹೋದ. ಅಲ್ಲಿ ಸಿಂಹದ ಕಾಲು ಇತ್ತು, ಅದನ್ನೇನು ಹೋಗ್ತಾ ಇದ್ದ ಆ ಒಂದು ಕರಡಿ, ಅದರ ಹೆಜ್ಜೆಯನ್ನು ನೋಡಿದ, ಅದನ್ನೇ ಹಿಂಬಾಲಿಸಿಕೊಂಡು ಹೋದ. ಆ ಕರಡಿಯ ಗುಹೆಯಲ್ಲಿ ಆ ಮಣಿ ಇತ್ತು, ಅಲ್ಲಿ ಒಂದು ಮಗು ಇತ್ತು, ಆ ಮಣಿಯೂ ಇತ್ತು, ಅಲ್ಲಿ ಜಾಂಬವಂತ ಇದ್ದ. ಜಾಂಬವಂತ ಆ ಕೃಷ್ಣನನ್ನು ಅರಿಯದೆ ಅವನೊಡನೆ ಜಗಳಾಡಿದ, ಯುದ್ಧ ನಡೆಯಿತು. ಆನ ಆ ಜಾಂಬವಂತ ಸಾಕ್ಷಾತ್ ರಾಮಭಕ್ತ. ಆಗ ಕೃಷ್ಣ ತನ್ನನ್ನು ರಾಮನಾಗಿ ತೋರಿಸಿಕೊಟ್ಟ. ಜಾಂಬವಂತ ಅವನ ಕಾಲಿಗೆ ಎರಗಿ ತನ್ನ ಮಗಳು ಜಾಂಬವತಿಯನ್ನು ಮದುವೆ ಮಾಡಿಸಿಕೊಟ್ಟು ಅವಳೊಡನೆ ಆ ಶಮಂತಕ ಮಣಿಯನ್ನು ಕಳಿಸಿದ. ಈ ಕಥೆಯನ್ನು ಕೇಳುತ್ತಿದ್ದೆವು. ಅದರಿಂದ ವಿನಾಯಕ ಚತುರ್ಥಿಯಂದು ನಾವು ಚಂದ್ರನನ್ನು ನೋಡಿದರೆ ನಮಗೆ ಅಪವಾದ ಬರ್ತೆ, ಅಪವಾದ ನಿವಾರಣೆ ಆಗಬೇಕು ಅಂದರೆ ಈ ಕಥೆಯನ್ನು ಸ್ಮರಣೆ ಮಾಡಿಕೊಳ್ಳೋಣ. ಆಗ ಒಂದು ಶ್ಲೋಕವನ್ನು ಹೇಳಿದರೆ ಈ ಅಪವಾದ ಪರಿಹಾರ ಆಗತ್ತೆ ಅಂತಾರೆ. ಏನು ಶ್ಲೋಕ ಅದು ನಾವು ನೋಡೋಣ. ಸಿಂಹೋ ಸಿಂಹ ಪ್ರಾಸೇನಂ ಅವಧೀತ್, ಸಿಂಹೋ ಜಾಂಬವತ ಹತಃ ಸುಕುಮಾರಹು ಸುಕುಮಾರಕ ಮಾ ರೋದೀತಿ ತವಹೇಶ ಸ್ಯಮಂತಕ. ಈ ಮಂತ್ರವನ್ನು ಹೇಳೋಣ. ಇದು ಅರ್ಥ ಆಯಿತು. ಯಾತಕ್ಕಾಗಿ ನೋಡಬಾರದು, ಅದಕ್ಕೇನು ಕತೆ ಅಂದರೆ, ಗಣಪತಿ ಚತುರ್ಥಿ ದಿವಸ ಮನೆ ಮನೆಗಳಲ್ಲಿ ಹೋಗಿ ಮೋದಕವನ್ನು, ಭಕ್ತರು ಕೊಟ್ಟ ಮೋದಕವನ್ನು ಸ್ವೀಕಾರ ಮಾಡಿ ಹೊಟ್ಟೆಯನ್ನು ತುಂಬಿಸಿಕೊಂಡು ಬಂದಿದ್ದಂತೆ. ಬರುವಾಗ ನಮ್ಮ ಗಣಪತಿಯ ವಾಹನ ಯಾವುದು, ಇಲಿ. ಅದರ ಮೇಲೆ ಕೂತುಕೊಂಡು ಬರುವಾಗ ಅಡ್ಡಕ್ಕೆ ಒಂದು ಸರ್ಪ ಬಂತಂತೆ. ಈ ವಾಹನ ಇಲಿ ಹೆದರಿತು, ಅದರಿಂದ ಅದು ಓಡಿತಂತೆ. ಆಗ ನಮ್ಮ ಗಣಪತಿ ಕಳಗ ಬಿದ್ದದ್ದರಿಂದ ಮೋದಕ ಲಕ್ಕ ಹೊರಗೆ ಬಂತು. ನೋಡುತ್ತಿದ್ದ ಚಂದ್ರ ನೆಗದಂತೆ. ಇದರಿಂದ ನಮ್ಮ ಗಣಪತಿಗೆ ಸಿಟ್ಟು ಬಂತು. ನನ್ನ ಪೂಜೆ ದಿವಸ ನಿನ್ನನ್ನು ಯಾರು ನೋಡಬಾರದು ಅಂತ ಶಪಿಸಿದ ಎಂಬ ಕಥೆಯನ್ನು ಕೇಳುತ್ತಿದ್ದೆವು. ಅದರಿಂದ ಹೇಳ್ತಾರೆ ಪ್ರಾಚೀನಕಾರರು, ಪುರಾಣಕಾರರು ಹೇಳುತ್ತಿದ್ದಾರೆ, ನಾವು ವಿನಾಯಕ ಚತುರ್ಥಿ ದಿವಸ ಚಂದ್ರನನ್ನು ನೋಡಬಾರದು. ನೋಡಬಾರದು ಅಂದರೆ ಮನಸ್ಸು ನೋಡಬೇಕು ಅಂತ ಇರುತ್ತೆ, ಅದು ನಮ್ಮ ಸ್ವಭಾವ. ಹಾಗೆ ಅಸ್ಮಾತ್ ನಾವು ನೋಡಿದೆವು ಅಂದರೆ ಈ ಶ್ಲೋಕವನ್ನು ಹೇಳಿ ಪರಿಹಾರ ಮಾಡಿಕೊಳ್ಳೋಣ. ಕ್ಷಿಪ್ರಪ್ರಸಾದ ಗಣಪತಿ, ಗಣಪತಿ ಬೇಗ ವರವನ್ನು ಕೊಡುವವ, ಕೇಳಿದ ಎಲ್ಲ ಮನೋಭಿಷ್ಟು ಪೂರ್ತಿ ಮಾಡುವವ. ಅವನ ಅಂತರ್ಯಾಮಿಯಾಗಿ ಭಗವಂತ ತಾನೇ ನಿಂತು ಈ ಕೆಲಸವನ್ನು ಮಾಡುತ್ತಿದ್ದಾನೆ. ಅದರಿಂದ ಗಣಪತಿ ಪೂಜೆ ದಿವಸ ನಾವೆಲ್ಲರೂ ಗಣಪತಿಯನ್ನು ಭಕ್ತಿಯಿಂದ ಪೂಜೆ ಮಾಡಿ ಅವರ ಅಂತರ್ಯಾಮಿಯಾಗಿ ಜಗದೊಡೆಯ ಕೃಷ್ಣನೇ ಇದ್ದಾನ ಅಂತ ಅನುಸಂಧಾನದಿಂದ ಪೂಜೆ ಮಾಡಿ ಎಲ್ಲ ಅಭೀಷ್ಟವನ್ನು ಪಡೆಯೋಣ ಅಂತ ಹೇಳ್ತೇವು. ಹರೇಶ್ ಶ್ರೀನಿವಾಸ. ಚೌತಿ ಆಚರಣೆಯ ಹಿನ್ನೆಲೆಯನ್ನ ಅಚ್ಚುಕಟ್ಟಾಗಿ ಬಹಳ ಸುಂದರವಾಗಿ ತಿಳಿಸಿದ ಸರಸ್ವತಿ ಶ್ರೀಪತಿಯವರಿಗೆ ಧನ್ಯವಾದಗಳು. ಪೂಜೆಯಲ್ಲಿ ಸದಾ ಮೊದಲನೇ ಆದ್ಯತೆಯನ್ನು ಪಡೆಯುವ ಈ ಗಜಾನನ ಬಗ್ಗೆ ಮತ್ತು ಗಣೇಶ ಚತುರ್ಥಿ ಆಚರಣೆಯ ಹಿನ್ನೆಲೆಯನ್ನು ಋಷಿಕೇಶ್ ಆಚಾರ್ಯರವರು ತಮ್ಮ ಪ್ರವಚನದ ಮೂಲಕ ನಿಮಗೆ ತಿಳಿಸಲಿದ್ದಾರೆ. ಬನ್ನಿ ಇವರ ಪ್ರವಚನವನ್ನು ಕೇಳೋಣ. ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕ ಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀ ಮಂಥಕರಾರ್ಚಿತಂ. ನಮಸ್ಕಾರ. ಭಾರತದ ಭವ್ಯ ಇತಿಹಾಸದಲ್ಲಿ ಮನುಗಳಿಂದ ಪ್ರವರ್ತಿತವಾದಂತಹ ಒಂದು ಶುದ್ಧವಾದ ಸಂಸ್ಕಾರದಿಂದ ಕೂಡಿರತಕ್ಕ ಒಂದು ಪ್ರಪಂಚವನ್ನು ಮಾನವ ಪ್ರಪಂಚ ಅಂತ ಎಲ್ಲರೂ ಗುರುತಿಸ್ತಾರೆ. ಅಂತಹ ಮಾನವ ಪ್ರಪಂಚದಲ್ಲಿ ಅನೇಕ ದೇವತೆಗಳ ಆರಾಧನೆ
ಈ ಭಾರತ ದೇಶದಲ್ಲಿ ನಡೆದುಕೊಂಡು ಬಂದಿದೆ. ಅದರಲ್ಲಿ ವಿಷ್ಣು, ಬ್ರಹ್ಮ, ಶಿವ, ಸ್ಕಂದ, ಗಣಪತಿ, ಇಂದ್ರ, ಹೀಗೆ ಬೇರೆ ಬೇರೆ ದೇವತೆಗಳ ಆರಾಧನೆಯನ್ನು ನಮ್ಮ ಅನೇಕ ಗ್ರಂಥಕಾರರು ತಿಳಿಸಿಕೊಟ್ಟ ರೀತಿಯಲ್ಲಿ ನಾವು ನಡೆಸಿಕೊಂಡು ಬಂದಿದ್ದೇವೆ. ಇದರಲ್ಲಿ ವಿಶೇಷವಾಗಿ ನಮಗೆ ಈ ಎಲ್ಲ ಧರ್ಮ ಕರ್ಮಗಳ ಆಚರಣೆಯನ್ನು ತಿಳಿಸಿಕೊಟ್ಟಂತಹದ್ದು ಅನೇಕ ಗ್ರಂಥಗಳು, ಸ್ಮೃತಿ ಗ್ರಂಥಗಳಿವೆ, ಪುರಾಣಗಳಿವೆ. ಆ ಗ್ರಂಥಗಳೆಲ್ಲ ಯಾವ ರೀತಿಯಲ್ಲಿ ಧರ್ಮಾಚರಣೆಯನ್ನು ಮಾಡಬೇಕು, ದೇವತೆಗಳ ಆರಾಧನೆಯನ್ನು ಹೇಗೆ ಮಾಡಬೇಕು, ಇದೆಲ್ಲವನ್ನು ತಿಳಿಸಿಕೊಡ್ತದೆ. ಅವುಗಳ ಆಧಾರದಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಯಾವ ರೀತಿ ದೇವತೆಗಳ ಉಪಾಸನೆಯನ್ನು ಮಾಡಬೇಕು ಎನ್ನುವುದನ್ನು ತಿಳಿದುಕೊಳ್ಳಬೇಕು. ಆ ದೃಷ್ಟಿಯಲ್ಲಿ ಪ್ರಸಕ್ತವಾದಂತಹ ಗಣೇಶ ಚತುರ್ಥಿಯ ಈ ಪರ್ವಕಾಲದಲ್ಲಿ ಗಣೇಶ ಚತುರ್ಥಿಯಂದು ಗಣೇಶನ ಬಗ್ಗೆ ನಾವು ತಿಳಿದುಕೊಳ್ಳಬೇಕು. ಯಾಕೆಂದರೆ ನಾವು ಗಣಪತಿಯನ್ನು ಆರಾಧನೆ ಮಾಡುವಾಗ, ಪೂಜೆಯನ್ನು ಮಾಡುವಾಗ ತಿಳಿಯದೇ ಆರಾಧನೆ ಮಾಡಿದರೆ ಆಗ ಅದು ಪೂರ್ಣವಾಗಿ ಫಲವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಯಾವುದೇ ವ್ಯಕ್ತಿಯನ್ನು ಸತ್ಕಾರ ಮಾಡುವಾಗ ಅವರ ಬಗ್ಗೆ ತಿಳಿದುಕೊಂಡು ಅವರಿಗೆ ನಾವು ಸತ್ಕಾರವನ್ನು ಮಾಡ್ತೇವೆ, ಆಗ ಅವರಿಗೂ ಸಂತೋಷವಾಗ್ತದೆ, ಅವರು ನಮಗೆ ಪೂರ್ಣವಾಗಿ ಆಶೀರ್ವಾದವನ್ನು ಮಾಡ್ತಾರೆ. ನಮ್ಮ ಹಿರಿಯರಿಗೆಲ್ಲ ನಾವು ಅದೇ ರೀತಿಯಲ್ಲಿ ನಮಸ್ಕಾರವನ್ನು ಮಾಡುವಂಥದ್ದು. ಅದೇ ರೀತಿ ನಮ್ಮ ಸನಾತನ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ, ಪ್ರತಿಯೊಬ್ಬ ಮನುಷ್ಯನೂ ಕೂಡ ದೇವತೆಗಳ ಆರಾಧನೆಯನ್ನು ಮಾಡುವಾಗ ದೇವತೆಗಳ ಬಗ್ಗೆ ತಿಳಿದುಕೊಂಡು ಆರಾಧನೆಯನ್ನು ಮಾಡಲಿ ಎಂಬ ದೃಷ್ಟಿಯಿಂದ ಪುರಾಣಗಳಲ್ಲಿ, ಸ್ಮೃತಿ ಗ್ರಂಥಗಳಲ್ಲಿ ಚೆನ್ನಾಗಿ ಎಲ್ಲರಿಗೂ ತಿಳಿಯಲಿಕ್ಕೆ ಅನುಕೂಲವಾಗುವಂತೆ ದೇವತೆಗಳ ಬಗ್ಗೆ ಚೆನ್ನಾಗಿ ನಿರೂಪಣೆ ಮಾಡಿದ್ದಾರೆ. ಅದರಲ್ಲಿ ಎಲ್ಲ ಪುರಾಣಗಳು ಗಣಪತಿಯ ಬಗ್ಗೆ, ಬೇರೆ ಬೇರೆ ದೇವತೆಗಳ ಬಗ್ಗೆ ಕಥೆಯನ್ನು ಹೇಳುತ್ತದೆ. ವಿಶೇಷವಾಗಿ ಈ ಗಣಪತಿಯ ಅವತಾರದ ಬಗ್ಗೆ ನಾವು ಮೊದಲು ತಿಳಿದುಕೊಳ್ಳಬೇಕು. ಪರಮಾತ್ಮ ನಾರಾಯಣ ಮೊದಲು ಸೃಷ್ಟಿಯನ್ನು ಮಾಡಿ ಎಲ್ಲ ಕಾರ್ಯಗಳನ್ನು ಮಾಡಬೇಕು ಅಂತ ಆಲೋಚನೆ ಮಾಡಿದ. ಈ ಸೃಷ್ಟಿಯಲ್ಲಿ ಬೇರೆ ಬೇರೆ ರೀತಿಯಾದಂತಹ ವಸ್ತುಗಳು ಇವೆ. ಆ ಎಲ್ಲ ವಸ್ತುಗಳ ಕಾರ್ಯವನ್ನು ಆಗಲಿಕ್ಕೋಸ್ಕರವಾಗಿ ಬೇರೆ ಬೇರೆ ದೇವತೆಗಳನ್ನು ಪರಮಾತ್ಮ ಸೃಷ್ಟಿ ಮಾಡಿದ್ದಾನೆ. ಒಂದು ಸಂಸ್ಥೆಯನ್ನು ನಿರ್ವಹಣೆ ಮಾಡುವಾಗ ಆ ಸಂಸ್ಥೆಯ ಅಧಿಕಾರಿ ಬೇರೆ ಬೇರೆ ಹುದ್ದೆಗಳನ್ನು ಮಾಡಿ ಅವುಗಳಲ್ಲಿ ಒಬ್ಬೊಬ್ಬ ವ್ಯಕ್ತಿನ ನಿಯೋಜನೆ ಮಾಡಿ ಅವರ ಮೂಲಕ ಆ ಕೆಲಸವನ್ನು ಮಾಡ್ತಾನೆ. ಅದೇ ರೀತಿ ಪರಮಾತ್ಮನೂ ಕೂಡ ಜಗತ್ತಿನಲ್ಲಿ ಬೇರೆ ಬೇರೆ ತತ್ವಗಳಿವೆ, ಬೇರೆ ಬೇರೆ ವಸ್ತುಗಳಿವೆ, ಅವುಗಳನ್ನು ನಿಯಮನ ಮಾಡಿ ಅವುಗಳ ಮೂಲಕ ಅಂತಹ ಕಾರ್ಯ ನಡೆಯಲಿಕ್ಕೋಸ್ಕರವಾಗಿ ಬೇರೆ ಬೇರೆ ದೇವತೆಗಳನ್ನು ಆ ಸ್ಥಾನದಲ್ಲಿ ಇಟ್ಟಿದ್ದಾನೆ. ಈಗ ಮಳೆ ಬರಬೇಕು, ಅದಕ್ಕೋಸ್ಕರವಾಗಿ ಇಂದ್ರದೇವರನ್ನು ಇಟ್ಟಿದ್ದಾನೆ. ಅವರ ಮೂಲಕ ಜಗತ್ತಿನಲ್ಲೆಲ್ಲ ಸುಭಿಕ್ಷವಾದಂತಹ ಮಳೆ ಬರುವಂತೆ ವ್ಯವಸ್ಥೆಯನ್ನು ಮಾಡಿದ್ದಾನೆ. ಅದೇ ರೀತಿಯಲ್ಲಿ ಜಗತ್ತಿನಲ್ಲಿ ಆಕಾಶವೆಂಬಂಥ ಒಂದು ತತ್ವ ಇದೆ. ಇದು ಎಲ್ಲರಿಗೂ ಅನುಭವಕ್ಕಿರುವಂಥದ್ದು. ಪಂಚಭೂತಗಳಿಂದ ಈ ಭೂಮಿ ಇದೆ ಅನ್ನೋದು ಎಲ್ಲರಿಗೂ ಅನುಭವ ಸಿದ್ಧವಾದದ್ದು. ನಮ್ಮ ಶರೀರವೂ ಕೂಡ ಪಂಚಭೂತಗಳಿಂದ ನಿರ್ಮಾಣವಾಗಿದೆ. ಇದರಲ್ಲಿ ಆಕಾಶವೂ ಒಂದು. ಆಕಾಶ, ಗಾಳಿ, ಅಗ್ನಿ, ನೀರು, ಭೂಮಿ, ಈ ಐದನ್ನು ಪಂಚಭೂತ ಅಂತ ಕರೀತಾರೆ. ಇದರಲ್ಲಿ ಆಕಾಶ ಅನ್ನುವಂಥದ್ದು ಎಲ್ಲರೂ ಕೂಡ ನಿತ್ಯದಲ್ಲಿ ಆಶ್ರಯಿಸಿರತಕ್ಕಂಥ ಒಂದು ಅಪೂರ್ವವಾದಂಥ ಒಂದು ತತ್ವ. ಈ ಆಕಾಶ ತತ್ವಕ್ಕೆ ಅಭಿಮಾನಿಯಾಗಿ ಈ ಆಕಾಶ ತತ್ವವನ್ನು ಚೆನ್ನಾಗಿ ನಿಯಮನ ಮಾಡತಕ್ಕಂಥ ಒಬ್ಬ ದೇವತೆ ಅದು ಗಣಪತಿ. ಹಾಗಾಗಿಯೇ ನಮ್ಮ ಶಾಸ್ತ್ರಗಳು ಎಲ್ಲ ಜಾತಿಯವರು, ಎಲ್ಲ ವ್ಯಕ್ತಿಯೂ ಕೂಡ, ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಗಣಪತಿಗೆ ನಮಸ್ಕಾರವನ್ನು ಮಾಡಬೇಕು ಅನ್ನೋದನ್ನು ಹೇಳಿಕೊಟ್ಟಿದ್ದಾರೆ. ಕಾರಣ ನಮಗೆ ಎಲ್ಲರಿಗೂ ಕೂಡ ಒಂದು ಅವಕಾಶ ಬೇಕು, ಇರಲಿಕ್ಕೆ ಆಶ್ರಯ ಬೇಕು. ಅದಿಲ್ಲದೆ ಇದ್ರೆ ಯಾರೂ ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಜೀವಿಗಳೆಲ್ಲರೂ ಕೂಡ ವಾಸ ಮಾಡಲಿಕ್ಕೆ ಭೂಮಿ ಹೇಗೆ ಅತ್ಯಂತ ಅವಶ್ಯಕವೋ, ಅದೇ ರೀತಿ ಆಕಾಶವೂ ಕೂಡ ಅತ್ಯಂತ ಅವಶ್ಯಕ. ಇದಕ್ಕೆ ಅಭಿಮಾನಿಯಾಗಿ ಇದನ್ನು ರಕ್ಷಣೆ ಮಾಡ್ತಾ ಆ ಆಕಾಶದಲ್ಲಿರತಕ್ಕ ಎಲ್ಲ ಜೀವಿಗಳಿಗೆ ಅವಕಾಶವನ್ನು ಕೊಡ್ತಾ ಅನುಗ್ರಹವನ್ನು ಮಾಡ್ತಾ ಇರತಕ್ಕಂತಹ ದೇವತೆ ನಮ್ಮ ಗಣೇಶ ದೇವರು, ಗಣಪತಿ ಅಂತ ಕರೀತಾರೆ. ಅಂತಹ ವಿಘ್ನರಾಜನಾದಂತಹ ಗಣಪತಿಯನ್ನು ವಿಶೇಷವಾಗಿ ಭಾದ್ರಪದ ಶುಕ್ಲಪಕ್ಷದ ಚತುರ್ಥಿ ದಿನದಂದು ಚೆನ್ನಾಗಿ ಆರಾಧನೆ ಮಾಡಬೇಕು. ಇದು ಮೊದಲು ಗಣಪತಿಯ ಪ್ರಾದುರ್ಭಾವವಾದದ್ದು. ಆನಂತರದಲ್ಲಿ ಈ ಗಣಪತಿಯನ್ನು ಎಲ್ಲ ಕಾರ್ಯಗಳ ಆರಂಭದಲ್ಲಿ ನಿರ್ವಿಘ್ನತೆಗೋಸ್ಕರವಾಗಿ, ವಿಘ್ನ ಪರಿಹಾರಕ್ಕೋಸ್ಕರವಾಗಿ ನಿಯಮನ ಮಾಡ್ತಾರೆ. ಈ ಕೆಲಸವನ್ನು ಮಾಡಿದ್ದನ್ನು ಯಾಜ್ಞವಲ್ಕ್ಯ ಸ್ಮೃತಿ ಚೆನ್ನಾಗಿ ನಿರೂಪಣೆಯನ್ನು ಮಾಡುತ್ತದೆ. ವಿನಾಯಕ ಕರ್ಮ ವಿಘ್ನ ಸಿದ್ಧ್ಯರ್ಥಂ ವಿನಿಯೋಜಿತ ಗಣಾನಾಂ ಆಧಿಪತ್ಯೇ ಚ ರುದ್ರೇಣ ಬ್ರಹ್ಮಣ ತಥಾ. ಬ್ರಹ್ಮದೇವರು ಹಾಗೂ ರುದ್ರದೇವರು ಎಲ್ಲ ಜೀವಿಗಳು ಕರ್ಮಗಳನ್ನು ಮಾಡ್ತಾರೆ. ಆದರೆ ಆ ಕರ್ಮಗಳನ್ನು ಮಾಡುವಾಗ ಅವರಿಗೆ ಅನೇಕ ವಿಘ್ನಗಳು ಬರ್ತದೆ. ಒಂದು ಒಳ್ಳೆಯ ಕಾರ್ಯವನ್ನು ಮಾಡಲಿಕ್ಕೆ ಅಂತ ಹೊರಡ್ತಾರೆ, ಏನೇನೋ ವಿಘ್ನಗಳು ಬರ್ತದೆ, ಅದಕ್ಕೆ ಅಡೆತಡೆಗಳು ಉಂಟಾದ ಕೂಡಲೇ ಆ ಕೆಲಸವನ್ನು ನಿಲ್ಲಿಸಿಬಿಡ್ತಾರೆ. ಹಾಗಾಗಿ ಅವರು ಅಂದುಕೊಂಡಂತಹ ಕಾರ್ಯ ಮುಗಿಸಲಿಕ್ಕೆ ಆಗ್ತಾ ಇಲ್ಲ. ಆ ರೀತಿಯ ವಿಘ್ನಗಳನ್ನು ಪರಿಹಾರ ಮಾಡಬೇಕು ಎಂಬ ದೃಷ್ಟಿಯಿಂದ
ಗಣಾನಾಂ ಆಧಿಪತ್ಯೇಚ, ವಿಘ್ನಗಳ ಸಮೂಹಕ್ಕೆ ಒಂದು ಅಧಿಪತಿಯನ್ನಾಗಿ ಈ ಗಣಪತಿಯನ್ನು ನಿಯಮನ ಮಾಡುತ್ತಾರೆ. ಹಾಗಾಗಿ ಗಣಪತಿ ದೇವರು ಮೊದಲು ಆಕಾಶತತ್ವದ ಅಭಿಮಾನಿಯಾಗಿ ಎಲ್ಲ ಜೀವಿಗಳಿಗೂ ಕೂಡ ಆಶ್ರಯರಾಗಿದ್ದರು. ಆನಂತರದಲ್ಲಿ ಬ್ರಹ್ಮದೇವರ ಆದೇಶದಂತೆ, ರುದ್ರದೇವರ ಆದೇಶದಂತೆ ಎಲ್ಲ ವಿಘ್ನಗಳನ್ನು ಪರಿಹಾರ ಮಾಡ್ತಾ ವಿಘ್ನಗಳಿಗೂ ಅಧಿಪತಿಯಾಗಿ ವಿಘ್ನರಾಜರಾದರು. ಇವರಿಗೆ ಗಜಾನನಾದದ್ದು ಆನಂತರದಲ್ಲಿ. ಅದರ ಕಥೆಯನ್ನು ಕೂಡ ನಮಗೆ ವೇದವ್ಯಾಸ ದೇವರು ಪುರಾಣಗಳಲ್ಲಿ ತೋರಿಸಿಕೊಡುತ್ತಾರೆ. ಅದಕ್ಕೆ ಒಂದು ಅದ್ಭುತವಾದ ಚರಿತ್ರೆ ಇದೆ. ಆ ಚರಿತ್ರೆಯಲ್ಲಿ ಗಣಪತಿಯ ಪ್ರಾದುರ್ಭಾವ, ಅಂದರೆ ಗಜಾನನಾಗಿ ಗಣಪತಿಯು ಹೊರಬಂದಿರತಕ್ಕ ವಿಚಾರ, ಅದರ ಜೊತೆಗೆ ಆ ಚರಿತ್ರೆಯನ್ನು ತಿಳಿಯುವುದರಿಂದ ನಮಗಾಗತಕ್ಕಂತಹ ಪುಣ್ಯ, ಅದೆಲ್ಲವನ್ನು ಕೂಡ ಆ ಸೂತ ಪುರಾಣಿಕರ ಸಂವಾದದಲ್ಲಿ ಶಾಸ್ತ್ರಗಳು ನಮಗೆ ತಿಳಿಸಿಕೊಡುತ್ತದೆ. ಹಿಂದೆ ನೈಮಿಷಾರಣ್ಯದಲ್ಲಿ ಸೂತ ಪುರಾಣಿಕರಿಗೂ ಹಾಗೂ ಎಲ್ಲ ಋಷಿಗಳಿಗೂ ಒಂದು ಸಂವಾದ ನಡೀತದೆ. ನಮಗೆ ವಿಘ್ನೇಶ್ವರನ ಚರಿತ್ರೆಯನ್ನು ಹೇಳಿ ಅಂತ ಅವರು ಕೇಳುತ್ತಾರೆ. ಆಗ ಸೂತ ಪುರಾಣಿಕರು ಋಷಿಗಳಿಗೆಲ್ಲ ಉಪದೇಶವನ್ನು ಮಾಡುತ್ತಾರೆ. ಹಿಂದೆ ಒಂದು ಚಂದ್ರಜ್ಯೋತಿ ಎಂಬಂಥ ಒಂದು ದೊಡ್ಡ ಪಟ್ಟಣ ಇತ್ತು. ಆ ಪಟ್ಟಣದಲ್ಲಿ ಅನೇಕ ಪ್ರಜೆಗಳು ಚೆನ್ನಾಗಿ ಧರ್ಮಕರ್ಮಗಳನ್ನು ಮಾಡಿಕೊಂಡು ಆನಂದವಾಗಿದ್ದರು. ಆ ರಾಜ್ಯಕ್ಕೆ ಒಬ್ಬ ರಾಜನಿದ್ದ, ಅವನ ಹೆಸರು ಧರ್ಮಕ ಅಂತ. ಅವನು ಧರ್ಮಾತ್ಮನಾಗಿ ಒಳ್ಳೆ ರೀತಿಯಲ್ಲಿ, ಒಬ್ಬ ರಾಜ ಯಾವ ರೀತಿ ಪ್ರಜೆಗಳನ್ನು ರಕ್ಷಣೆ ಮಾಡಬೇಕೋ ಹಾಗೆ ರಕ್ಷಣೆ ಮಾಡ್ತಾ ಇದ್ದ. ಅವನ ರಾಜ್ಯತೆಗೆ ಅನುಗುಣವಾಗಿ ಒಬ್ಬಳು ರಾಣಿ ಇದ್ಲು, ಅವಳ ಹೆಸರು ಸ್ವರ್ಣಕಾಂತೆ ಅಂತ. ಅವಳು ಕೂಡ ಅಷ್ಟೇ ಚೆನ್ನಾಗಿ ರಾಣಿಯಾಗಿ ತನ್ನ ಕಾರ್ಯವನ್ನು ಚೆನ್ನಾಗಿ ನಿರ್ವಹಿಸ್ತಾ ಇದ್ಲು. ಹೀಗೆ ಇಬ್ಬರೂ ಕೂಡ ಆ ರಾಜ್ಯವನ್ನು ಚೆನ್ನಾಗಿ ನಡೆಸಿಕೊಂಡು ಹೋಗ್ತಾ ಇದ್ರು. ಹಾಗೆ ಇರುವಾಗ ಒಂದು ದಿನ ಸ್ವರ್ಣಕಾಂತೆ ತಾನು ಪ್ರತಿನಿತ್ಯದಂತೆ ಏಕಾಂತದಲ್ಲಿ ಒಬ್ಬ ಋಷಿಗಳ ಮೂಲಕ ತತ್ವವನ್ನು ಶ್ರವಣ ಮಾಡ್ತಾ ಇರ್ತಾಳೆ, ಪುರಾಣಗಳನ್ನು ಕೇಳಿಕೊಳ್ಳುತ್ತಾ ಇರ್ತಾಳೆ. ಇದ್ದಕ್ಕಿದ್ದ ಹಾಗೆ ಧರ್ಮಕಾಂತ ರಾಜ ಅಲ್ಲಿಗೆ ಬರ್ತಾನೆ. ಬಂದು ನೋಡ್ತಾನೆ. ನೋಡುವಾಗ ಇಬ್ಬರೇ ಏಕಾಂತದಲ್ಲಿ ಇರುವುದನ್ನು ನೋಡಿ ಅವಳ ಶೀಲದ ಬಗ್ಗೆ ಶಂಕೆಯನ್ನು ಮಾಡ್ತಾನೆ. ಆ ಶಂಕೆಯಿಂದಾಗಿ ಅವಳು ತಾನು ಎಲ್ಲವನ್ನು ಸತ್ಯವನ್ನು ತೋರಿಸಿಕೊಡ್ತಾಳೆ, ಆದರೂ ಕೂಡ ಧರ್ಮಕಾಂತ ಒಪ್ಪುವುದಿಲ್ಲ, ಅವಳ ವಿರೋಧವನ್ನು ಮಾಡಿ ಅವಳನ್ನು ತ್ಯಜಿಸಿಬಿಡ್ತಾನೆ. ಇದರಿಂದ ಆ ಸ್ವರ್ಣಕಾಂತೆ ತುಂಬ ದುಃಖಿತಳಾಗಿ ಪಾರ್ವತೀದೇವಿಯ ಉಪಾಸನೆಯನ್ನು ಮಾಡ್ತಾರೆ. ಉಪಾಸನೆಯನ್ನು ಮಾಡಿ ಅವಳನ್ನೇ ಧ್ಯಾನ ಮಾಡ್ತಾ ಮಲಗುತ್ತಾರೆ. ಕನಸಿನಲ್ಲಿ ಪಾರ್ವತೀದೇವಿ ಪ್ರತ್ಯಕ್ಷರಾಗ್ತಾರೆ. ಪ್ರತ್ಯಕ್ಷರಾಗಿ ಹೇಳ್ತಾರೆ, ನೋಡು ನೀನು ಚಿಂತೆಯನ್ನು ಮಾಡಬೇಡ, ನಿನಗೆ ಈ ಒಂದು ಅಪವಾದ ಬರಲಿಕ್ಕೆ ಕಾರಣ ನೀನು ಗಣೇಶ ಚತುರ್ಥಿ ದಿನದಂದು ರಾತ್ರಿ ಸಮಯದಲ್ಲಿ ಚಂದ್ರನನ್ನು ನೋಡಿದ್ದಿ, ಅದರ ಫಲವಾಗಿ ನಿನಗೆ ಈ ರೀತಿಯಾದ ಒಂದು ಅಪಮಾನ ಬಂದಿದೆ. ಈ ಅಪವಾದದ ಪರಿಹಾರಕ್ಕೋಸ್ಕರವಾಗಿ ನೀನು ಗಣೇಶನ ಚರಿತ್ರೆಯನ್ನು, ಅದರ ಜೊತೆಗೆ ಸ್ಯಮಂತಕೋಪಾಖ್ಯಾನ ಅಂತ ಒಂದು ಚರಿತ್ರೆ ಇದೆ, ಇದೆರಡನ್ನು ನೀನು ಶ್ರವಣ ಮಾಡಿದರೆ ಇದೆಲ್ಲ ಪರಿಹಾರವಾಗ್ತದೆ ಅಂತ ಪಾರ್ವತೀದೇವಿ ಆ ಸ್ವರ್ಣಕಾಂತೆಗೆ ಉಪದೇಶವನ್ನು ಮಾಡುತ್ತಾರೆ. ಆಗ ಸ್ವರ್ಣಕಾಂತೆ ಕೇಳ್ತಾಳೆ, ಗಣೇಶನ ಬಗ್ಗೆ ನನಗೆ ಚರಿತ್ರೆಯನ್ನು ಹೇಳಿ ಅಂತ. ಆಗ ವಿಸ್ತಾರವಾಗಿ ಗಣಪತಿಯ ಗಜಮುಖದ ವ್ಯಕ್ತಿತ್ವವನ್ನು ವರ್ಣನೆ ಮಾಡುತ್ತಾರೆ. ಹಿಂದೆ ಪಾರ್ವತೀದೇವಿ ತಾನು ಮಣ್ಣಿನಿಂದ ಒಂದು ಮೂರ್ತಿಯನ್ನು ನಿರ್ಮಾಣ ಮಾಡಿ ಅದರಲ್ಲಿ ಪ್ರಾಣವನ್ನು, ಅಂದರೆ ಜೀವವನ್ನು ಸ್ಥಾಪಿಸಿ ಅದು ಜೀವಂತವಾಗುವಂತೆ ವ್ಯವಸ್ಥೆಯನ್ನು ಮಾಡಿ ತನ್ನ ಬಾಗಿಲನ್ನು ಕಾಯಲಿಕ್ಕೋಸ್ಕರ ನೇಮಿಸಿರುತ್ತಾರೆ. ಅಲ್ಲಿಗೆ ರುದ್ರದೇವರು ಆಗಮಿಸ್ತಾರೆ. ರುದ್ರದೇವರು ಬಂದು ತಾನು ಒಳಗೆ ಹೋಗಬೇಕು ಅಂತ ಹೇಳುತ್ತಾರೆ. ಆದರೆ ಆ ಮಣ್ಣಿನ ಮೂರ್ತಿ ಬಾಲಕನಾಗಿ ಶಿಶುವಾಗಿ ತಾನು ದಂಡವನ್ನು ಹಿಡಿದು ಒಳಗೆ ಹೋಗುವುದನ್ನು ನಿಷೇಧ ಮಾಡುತ್ತಾನೆ. ಆಗ ರುದ್ರದೇವರಿಗೆ ಕೋಪ ಬರ್ತದೆ, ನನ್ನ ಹೆಂಡತಿ ಒಳಗಿರುವಂತಹದ್ದು, ಹಾಗಾಗಿ ನನ್ನನ್ನು ತಡೆಯುವವನು ಯಾರು ಅಂಥೇಳಿ ತ್ರಿಶೂಲದಿಂದ ಆ ಮಣ್ಣಿನ ಮೂರ್ತಿಯೇನು ಬಾಲಕನಾಗಿದ್ದ ಅವನ ರುಂಡವನ್ನು ಛೇದ ಮಾಡ್ತಾರೆ. ಛೇದ ಮಾಡಿ ತಾವು ಒಳಗೆ ಹೋಗ್ತಾರೆ. ಪಾರ್ವತೀದೇವಿ ಹೊರಗೆ ಬಂದು ನೋಡ್ತಾರೆ, ಇಲ್ಲಿ ಮಗು ಸತ್ತು ಬಿದ್ದಿದೆ. ಇದನ್ನು ನೋಡಿ ಅವರಿಗೆ ಬೇಸರವಾಗ್ತದೆ. ಅವರು ತಮ್ಮ ಪತಿಯಾಗಿರತಕ್ಕ ರುದ್ರದೇವರಲ್ಲಿ ಕೇಳಿಕೊಳ್ಳುತ್ತಾರೆ, ನಾನು ಸೃಷ್ಟಿ ಮಾಡಿರತಕ್ಕ ಒಂದು ವ್ಯಕ್ತಿತ್ವ ಇದು, ಆ ಜೀವವನ್ನು ಬದುಕಿಸಿಕೊಡಬೇಕು ಅಂತ ಕೇಳಿಕೊಳ್ಳುತ್ತಾರೆ. ಆಗ ರುದ್ರದೇವರು ಆ ಮಗುವನ್ನು ಬದುಕಿಸ್ಲಿಕ್ಕೋಸ್ಕರವಾಗಿ ತಮ್ಮ ದೂತರನ್ನು ಕಳುಹಿಸಿ ಒಂದು ಉತ್ತರ ದಿಕ್ಕಿನಲ್ಲಿ ಮಲಗಿರತಕ್ಕಂಥ ಆನೆಯ ಮುಖವನ್ನು ತಂದು ಈ ಗಣಪತಿಯ ಮೇಲೆ ಇಟ್ಟು ರುಂಡವನ್ನು ಇಟ್ಟು ತನ್ಮೂಲಕವಾಗಿ ಗಜಮುಖನನ್ನಾಗಿ ಆಗ ನಿರ್ಮಾಣ ಮಾಡ್ತಾರೆ. ಜೊತೆಗೆ ಎಲ್ಲ ಕಾರ್ಯಗಳ ಆರಂಭದಲ್ಲಿ ಆದಿಯಲ್ಲಿ ಪೂಜೆಯನ್ನು ಮಾಡುವಂಥ ಒಂದು ವಿಶೇಷವಾದ ಸ್ಥಾನಮಾನವನ್ನು ಕೂಡ ಗಣಪತಿಗೆ ರುದ್ರದೇವರು ಕೊಡ್ತಾರೆ. ಇದೆಲ್ಲವೂ ಕೂಡ ಕಥೆಯಲ್ಲಿ ಬರ್ತದೆ. ಆದರೆ ನಾವಿಲ್ಲಿ ಗಮನಿಸಬೇಕಾದ್ದು, ಗಣಪತಿಗೆ ಆನೆಯ ಮುಖವೇ ಬರಲಿಕ್ಕೆ ಏನು ಕಾರಣ ಅಂತ ಸ್ವಲ್ಪ ಆಲೋಚನೆಯನ್ನು ಮಾಡಬೇಕು. ಕಾರಣ ಬೇರೆ ಬೇರೆ ಮುಖಗಳು ಬರಲಿಕ್ಕೆ ಅವಕಾಶ ಇದೆ. ಅದಕ್ಕಿಂತ ಮುಖ್ಯವಾಗಿ ಅವರ ಯಾವ ರುಂಡ ಹೋಗಿತ್ತೋ, ಬಾಲಕವಾದ ಮನುಷ್ಯ ರೂಪದ ಮುಖ ಏನು ಹೋಗಿತ್ತೋ ಅದನ್ನೇ ಇಟ್ಟು ರುದ್ರದೇವರು ಮತ್ತೆ ಪುನಃ ಜೀವಂತ ಮಾಡಲಿಕ್ಕೆ ಬರುವ ಸಾಮರ್ಥ್ಯ ರುದ್ರದೇವರಿಗೆ ಇತ್ತು. ಹಾಗಿದ್ದರೂ ಕೂಡ ಗಣಪತಿಗೆ ಆನೆಯ ಮುಖವೇ ಬರಲಿಕ್ಕೆ ಕಾರಣ ಏನು ಅಂತಂದರೆ ಶಾಸ್ತ್ರಗಳು ನಮಗೆ ಅದಕ್ಕೆ ಕಾರಣವನ್ನು ಕೊಡುತ್ತದೆ. ವಿನಾಯಕೋಪಿ ವಿಶ್ವಸ್ಯ ಧ್ಯಾನಾದೈತ್ ಗಜವಕ್ತ್ರತಾಮ್ ಅಂತ ಶಾಸ್ತ್ರಗಳು ಆ ವಿಷಯದಲ್ಲಿ ಪ್ರಮಾಣವನ್ನು ಹೇಳುತ್ತದೆ.
ಗಣಪತಿಯೂ ಕೂಡ ಆನೆಯ ಮುಖವನ್ನು ಹೊಂದಲಿಕ್ಕೆ ಕಾರಣ ಆನೆಯ ಮುಖವನ್ನು ಅವರು ಇಷ್ಟಪಟ್ಟಿದ್ರಂತೆ. ನನಗೆ ಆನೆಯ ಮುಖ ಬೇಕು ಅಂತ ಅವರು ಇಷ್ಟಪಟ್ಟಿದ್ರು. ಆ ದೃಷ್ಟಿಯಲ್ಲಿ ಅವರು ವಿಶ್ವಂಭರ ಎಂಬಂತಹ ಒಂದು ನಾರಾಯಣನ ಮೂರ್ತಿ, ಅದು ಆನೆಯ ಮುಖದಿಂದ ಕೂಡಿದ ಮೂರ್ತಿ, ಆ ಮೂರ್ತಿಯನ್ನು ಉಪಾಸನೆ ಮಾಡಿದರು. ನನಗೂ ಅಂಥ ಮುಖ ಸಿಗಲಿ ಎಂಬ ದೃಷ್ಟಿಯಿಂದ. ನೋಡಿ, ಬ್ರಹ್ಮದೇವರಿಗೆ ನಾಲ್ಕು ಮುಖಗಳಿದೆ, ಕಾರಣ ಅವರು ಆ ರೀತಿಯ ಮುಖ ಸಿಗಲಿ ಅಂತ ತಪಸ್ಸು ಮಾಡಿರುತ್ತಾರೆ. ಅದೇ ರೀತಿ ಗಣಪತಿಯು ಕೂಡ ತಾನು ಆನೆಯ ಮುಖ ಸಿಗಲಿ ಅಂಥೇಳಿ ತಪಸ್ಸನ್ನು ಮಾಡಿದರು. ಅದರ ಫಲವಾಗಿ ರುದ್ರದೇವರಿಂದ ತಾವು ಆನೆಯ ಮುಖವನ್ನು ಪಡೆದಿದ್ದಾರೆ. ಅವರು ಗಣೇಶನಾಗಿ ಜಗತ್ತಿನಲ್ಲಿ ಬರತಕ್ಕ ಎಲ್ಲ ವಿಘ್ನಗಳನ್ನು ಕೂಡ ಪರಿಹಾರ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರನ್ನು ವಿಘ್ನೇಶ್ವರ, ವಿಘ್ನರಾಜ, ವಿಘ್ನಾಧಿಪ ಅಂತ ಬೇರೆ ಬೇರೆ ನಾಮಗಳಿಂದ ನಾವು ಕರೆಯುವುದಿದೆ. ಆದರೆ ನಾವು ಆ ಗಣಪತಿಯ ವಿಘ್ನದ ನಿವಾರಣೆ ಎಂಬಂಥ ಒಂದು ಶಕ್ತಿಯನ್ನು ಚೆನ್ನಾಗಿ ತಿಳಿದುಕೊಳ್ಬೇಕು. ಯಾಕೆಂದರೆ ನಾವು ಅನೇಕ ಸಲ ಹೇಳುವುದಿದೆ, ನಾವು ಗಣಪತಿಯನ್ನು ಉಪಾಸನೆ ಮಾಡ್ತೇವೆ, ಗಣಪತಿಯ ಆರಾಧನೆಯನ್ನು ಮಾಡ್ತೇವೆ, ಆದರೂ ನಮ್ಮ ವಿಘ್ನಗಳು ಪರಿಹಾರವಾಗ್ತಾ ಇಲ್ಲ ಅಂತ. ಇದಕ್ಕೆ ಕಾರಣವನ್ನು ನಮಗೆ ಶಾಸ್ತ್ರಗಳು ತಿಳಿಸಿಕೊಡುತ್ತದೆ, ಯಾಕೆ ನಮಗೆ ವಿಘ್ನಗಳು ಪರಿಹಾರ ಆಗುವುದಿಲ್ಲ. ಗಣಪತಿಯ ಉಪಾಸನೆಯನ್ನು ಚೆನ್ನಾಗಿ ಮಾಡಿದರೆ ವಿಘ್ನಗಳು ಪರಿಹಾರವಾಗಲೇಬೇಕು. ಹಾಗಿದ್ದರೂ ಕೂಡ ಯಾಕೆ ವಿಘ್ನಗಳು ಪರಿಹಾರವಾಗ್ತಾ ಇಲ್ಲ ಅಂದರೆ, ಅದಕ್ಕೆ ಶಾಸ್ತ್ರ ಹೇಳುತ್ತದೆ, ದುಷ್ಟಾನಾಂ ವಿಘ್ನಕರ್ತ ಸುಚರಿತ ಸುಜನ ಸ್ತೋಮ ವಿಘ್ನಾಪ ಹರ್ತ. ಗಣಪತಿ ವಿಘ್ನಗಳನ್ನೆಲ್ಲ ಪರಿಹಾರ ಮಾಡ್ತಾನೆ. ಯಾವಾಗ ಅಂತಂದರೆ ಸುಚರಿತ ಸುಜನ, ನಾವು ಒಳ್ಳೆಯ ಚಾರಿತ್ರ್ಯದಿಂದ ಕೂಡಿಕೊಂಡವರಾಗಬೇಕು. ನಮ್ಮಲ್ಲಿ ಚಾರಿತ್ರ್ಯ ಚೆನ್ನಾಗಿ ಇಲ್ಲ ಅಂತಾದರೆ ಗಣಪತಿ ನಮಗೆ ಅನುಗ್ರಹವನ್ನು ಮಾಡುವುದಿಲ್ಲ. ಆ ದೃಷ್ಟಿಯಿಂದ ಗೌರೀದೇವಿ ಆ ಸ್ವರ್ಣಕಾಂತಿ ಎಂಬುವಳಿ ಹೇಳ್ತಾರೆ, ಗಣಪತಿಯನ್ನು ಯಾರು ಚೆನ್ನಾಗಿ ಉಪಾಸನೆ ಮಾಡ್ತಾರೋ, ಯಾವ ರೀತಿಯಲ್ಲಿ ಒಳ್ಳೆಯ ಚಾರಿತ್ರ್ಯದಿಂದ ಕೂಡಿಕೊಂಡವರಾಗಿ ಚೆನ್ನಾಗಿ ಗಣಪತಿಯನ್ನು ಉಪಾಸನೆ ಮಾಡ್ತಾರೋ, ಅಂಥವರಿಗೆ ಬರತಕ್ಕ ಎಲ್ಲ ವಿಘ್ನಗಳನ್ನು ಪರಿಹಾರ ಮಾಡ್ತಾರೆ. ಹೀಗೆ ಗಣಪತಿಯ ಪ್ರಾದುರ್ಭಾವವನ್ನು ತಿಳಿದುಕೊಂಡು ನೀನೂ ಉಪಾಸನೆ ಮಾಡು ಅಂತ ಸ್ವರ್ಣಕಾಂತಿಗೆ ಹೇಳ್ತಾರೆ. ಇದರ ಜೊತೆಗೆ ಸೆಮಂತಕೋಪಾಖ್ಯಾನವನ್ನು ಹೇಳ್ತಾರೆ. ಯಾಕೆ ಆ ಸೆಮಂತಕೋಪಾಖ್ಯಾನ ಪ್ರವೃತ್ತವಾಯಿತು ಅಂತ ಸ್ವರ್ಣಕಾಂತಿ ಪ್ರಶ್ನೆಯನ್ನು ಮಾಡ್ತಾರೆ. ಆಗ ಪಾರ್ವತೀದೇವಿ ಹೇಳ್ತಾರೆ, ಗಣಪತಿಗೆ ಈ ಒಂದು ಸ್ಥಾನಮಾನ ಸಿಕ್ಕ ಮೇಲೆ ಲೋಕದಲ್ಲೆಲ್ಲ ಗಣೇಶ ಚತುರ್ಥಿ ದಿನದಂದು ಈ ರೀತಿ ಗಜಮುಖನಾಗಿ ಪ್ರಾದುರ್ಭವಿಸಿರತಕ್ಕಂತಹ ಗಣೇಶನನ್ನು ವಿಶೇಷವಾಗಿ ಮೋದಕಗಳಿಂದ, ದೂರ್ವಾಗಳಿಂದ, ಗರಿಕೆಯ ಹುಲ್ಲುಗಳಿಂದ ಆರಾಧನೆ ಮಾಡ್ತಾ ಇರ್ತಾರೆ. ಹಾಗೆ ಆರಾಧಿತನಾಗಿರತಕ್ಕಂತಹ ಗಣಪತಿ ಭೂಲೋಕದಲ್ಲಿ ಮಾಡತಕ್ಕ ಎಲ್ಲ ಪೂಜೆಯನ್ನು ಸ್ವೀಕಾರ ಮಾಡಿ ತಾನು ಕಾಡಿನಲ್ಲಿ ಪ್ರವೇಶ ಮಾಡಿ ಕೈಲಾಸಕ್ಕೆ ಯಾತ್ರೆಯನ್ನು ಮಾಡ್ತಾ ಇರ್ತಾರೆ. ಆಗ ಅವರು ಮೂಷಿಕ ವಾಹನರಾಗಿ ಹೋಗ್ತಾ ಇರ್ತಾರೆ. ಅಲ್ಲಿ ನಡೆದ ಘಟನೆಯನ್ನು ನೋಡಿ ಚಂದ್ರದೇವ ತಾನು ಅಪಹಾಸ್ಯವನ್ನು ಮಾಡುತ್ತಾನೆ. ನೋಡಿ, ಇದೊಂದು ಲೋಕಕ್ಕೆ ಒಂದು ಶಿಕ್ಷಣ. ನಾವು ಬೇರೆ ಬೇರೆ ಪ್ರಸಂಗಗಳಲ್ಲಿ ಬೇರೆ ಬೇರೆಯವರಿಗೆ ಅವಮಾನವನ್ನು ಮಾಡ್ತೇವೆ, ಅಪಹಾಸ್ಯವನ್ನು ಮಾಡ್ತೇವೆ, ಅದರಿಂದ ಆಗತಕ್ಕಂಥ ಒಂದು ದೊಡ್ಡ ಕೆಡುಕು ಏನು ಅನ್ನೋದನ್ನು ಈ ಪ್ರಸಂಗ ತಿಳಿಸಿಕೊಡುತ್ತದೆ. ಗಣಪತಿ ತಾನು ದೊಡ್ಡ ಶರೀರದವನಾಗಿ, ಅದಕ್ಕೆ ಅವನನ್ನು ಲಂಬೋದರ ಅಂತ ಕರೀತಾರೆ, ಅದು ಅವರ ವ್ಯಕ್ತಿತ್ವ. ಅಂತಹ ಶರೀರ ಉಳ್ಳವರಾಗಿ ಅವರು ಮೂಷಿಕದ ಮೇಲೆ ಕುಳಿತುಕೊಂಡು ಹೋಗುವುದನ್ನು ನೋಡಿ ಚಂದ್ರ ಅಪಹಾಸ್ಯವನ್ನು ಮಾಡ್ತಾರೆ. ಆ ಅಪಹಾಸ್ಯಕ್ಕೆ ಅನುಗುಣವಾಗಿ ಇವರು ಗಣಪತಿ ದೇವರು ತಾನು ಶಾಪವನ್ನು ಕೊಡ್ತಾರೆ. ಜ್ಯೋತಿ ದಿನದಂದು ಯಾರು ನಿನ್ನನ್ನು ದರ್ಶನ ಮಾಡ್ತಾರೋ ಅಂಥವರು ಅಪವಾದಕ್ಕೆ ಒಳಗಾಗಲಿ ಅಂತ. ಆಗ ಚಂದ್ರದೇವ ತಾನು ಗಣಪತಿಗಿಂತ ಯೋಗ್ಯತೆಯಲ್ಲಿ ಉತ್ತಮನಾದರೂ ಕೂಡ ಗಣಪತಿಯ ಶಾಪಕ್ಕೆ ತಾನು ಭಾಗಿಯಾಗಿ, ಯಾಕೆ ತಾನು ತಪ್ಪು ಮಾಡಿದ್ದಾನೆ, ತಾನು ಭಾಗಿಯಾಗಿ ಅದರ ಪರಿಹಾರವನ್ನು ಕೇಳುತ್ತಾರೆ. ಆಗ ಗಣಪತಿ ದೇವ ಹೇಳ್ತಾನೆ, ಯಾರು ಸೆಮಂತಕೋಪಾಖ್ಯಾನವನ್ನು ಶ್ರವಣ ಮಾಡ್ತಾರೋ ಅಂಥವರಿಗೆ ಇದರ ಪಾಪ ಪರಿಹಾರವಾಗ್ತದೆ ಅಂಥೇಳಿ ಇದನ್ನು ವೇದವ್ಯಾಸ ದೇವರು ತಮ್ಮ ಗ್ರಂಥಗಳಲ್ಲಿ ಉಲ್ಲೇಖ ಮಾಡುತ್ತಾರೆ. ಏನದು ಸೆಮಂತಕೋಪಾಖ್ಯಾನ ಅಂದರೆ, ಕೃಷ್ಣದೇವರ ಚರಿತ್ರೆಯಲ್ಲಿ ಬರತಕ್ಕ ಒಂದು ಅಪೂರ್ವವಾದ ಕಥೆ. ಕೃಷ್ಣದೇವರು ತಾನು ಸೆಮಂತಕ ಮಣಿಯನ್ನು ಅಪಹಾರ ಮಾಡಿದ್ದಾನೆ, ಅದನ್ನು ಕಳ್ಳತನ ಮಾಡಿದ್ದಾನೆ ಅಂಥೇಳಿ ಸತ್ರಾಜಿತ ರಾಜ ಕೃಷ್ಣನ ಮೇಲೆ ಆಪಾದನೆಯನ್ನು ಮಾಡುತ್ತಾನೆ. ಸತ್ರಾಜಿತ ರಾಜ ತಾನೊಂದು ಅದ್ಭುತವಾದ ಸೆಮಂತಕ ಮಣಿಯನ್ನು ಸೂರ್ಯದೇವನಿಂದ ಪಡೆದುಕೊಂಡಿರ್ತಾನೆ. ಆ ಮಣಿಯನ್ನು ಅವನ ತಮ್ಮ ಪ್ರಸೇನನಿಗೆ ಕೊಟ್ಟಿರ್ತಾನೆ. ಆದರೆ ಆ ಪ್ರಸೇನ ರಾಜ ಸಿಂಹದಿಂದ ಸತ್ತು ಹೋಗಿ ಆ ಮಣಿಯಿಂದ ವಂಚಿತನಾಗ್ತಾನೆ. ಆ ಮಣಿಯನ್ನು ಸಿಂಹ ತೆಗೆದುಕೊಂಡು ಹೋಗುವುದನ್ನು ನೋಡಿ ಅಲ್ಲಿರತಕ್ಕಂಥ ಜಾಂಬವಂತ ಅದನ್ನು ಕೊಂದು ಆ ಮಣಿಯನ್ನು ತನ್ನ ಹತ್ತಿರ ತೆಗೆದುಕೊಂಡು ಹೋಗ್ತಾನೆ. ಆದರೆ ಕೃಷ್ಣ ಪರಮಾತ್ಮ ಸತ್ರಾಜಿತನ ಹತ್ತಿರ ಮುಂಚೆ ಕೇಳಿರ್ತಾನೆ, ನನಗೆ ಆ ಮಣಿಯನ್ನು ಕೊಡು ಅಂತ. ಈ ಕೇಳಿದ್ದನ್ನು ನೆಪ ಇಟ್ಟುಕೊಂಡು ಸತ್ರಾಜಿತ ರಾಜ ತನ್ನ ತಮ್ಮನನ್ನು ಕೊಂದು ಮಣಿಯನ್ನು ತೆಗೆದುಕೊಂಡು ಹೋದದ್ದು ಕೃಷ್ಣ ಅಂಥೇಳಿ ಆಪಾದನೆಯನ್ನು ಮಾಡ್ತಾನೆ. ಈ ಪ್ರಸಂಗದಲ್ಲಿ ಕೃಷ್ಣ ಪರಮಾತ್ಮ ಆಪಾದನೆಯ ಪರಿಹಾರಕ್ಕೋಸ್ಕರವಾಗಿ ತಾನು ಜಾಂಬವಂತನನ್ನು ದಂಡನೆ ಮಾಡಿ ಅವನನ್ನು ಚೆನ್ನಾಗಿ ಯುದ್ಧದಲ್ಲಿ ಸೋಲಿಸಿ ಅಲ್ಲಿರತಕ್ಕ ಸೆಮಂತಕ ಮಣಿಯನ್ನು ತಂದು ಸಭೆಯ ಮಧ್ಯದಲ್ಲಿ ಸತ್ರಾಜಿತನಿಗೆ ಕೊಡ್ತಾನೆ. ಕೊಟ್ಟು ಜಗತ್ತಿಗೆ ಅವತ್ತು ಶಿಕ್ಷಣವನ್ನು ಮಾಡುತ್ತಾನೆ. ನೋಡಿ, ಇದು ಈ ರೀತಿ ಆಪಾದನೆ ಬರಲಿಕ್ಕೆ ಕಾರಣ ಚೌತಿಯ ಚಂದ್ರನ ದರ್ಶನ. ವಸ್ತುತಃ ಕೃಷ್ಣ ಪರಮಾತ್ಮನಿಗೆ ಆಪಾದನೆ ಬಂದದ್ದಲ್ಲ,
ಆದರೆ ಜಗತ್ತಿನಲ್ಲಿ ಅನೇಕ ಜನರಿಗೆ ಆಪಾದನೆ ಬರ್ತಾ ಇರ್ತದೆ. ಈ ಆಪಾದನೆ ಪರಿಹಾರಕ್ಕೋಸ್ಕರವಾಗಿ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾನೆ ಕೃಷ್ಣ ಪರಮಾತ್ಮ. ಒಂದು ಶ್ಲೋಕವನ್ನು ಹೇಳಿದ್ದಾನೆ, ಅದನ್ನು ಗಣೇಶ ಚತುರ್ಥಿ ದಿವಸದಂದು ಎಲ್ಲರೂ ಪಠಿಸಬೇಕಾದದ್ದು. ಅವತ್ತು ಯಾರೂ ಕೂಡ ಚಂದ್ರನ ದರ್ಶನವನ್ನು ಮಾಡಬಾರದು. ಒಂದು ವೇಳೆ ಚಂದ್ರದರ್ಶನವಾದರೆ ಅದರ ಪರಿಹಾರಕ್ಕೋಸ್ಕರವಾಗಿ ನಮಗೆ ಒಂದು ಶಾಸ್ತ್ರ ಒಂದು ಶ್ಲೋಕವನ್ನು ಹೇಳಿಕೊಟ್ಟಿದೆ. ಸಿಂಹ ಪ್ರಸೇನಮ ಅವಧೀತ್ ಸಿಂಹೋ ಜಾಂಬವತಾ ಹತಃ ಸುಕುಮಾರಕ ಮಾರೋದೀಹಿ ತವಹ್ಯೇಷ ಸ್ಯಮಂತಕ ಅಂತ ಇದು ಸಮಗ್ರ ಸ್ಯಮಂತಕೋಪಾಖ್ಯಾನದ ಕಥೆಯನ್ನು ಸಂಗ್ರಹ ಮಾಡಿಕೊಡುವಂತಹದ್ದು. ಈ ಶ್ಲೋಕವನ್ನು ಯಾರು ಪಠನ ಮಾಡ್ತಾರೋ ಅಂಥವರಿಗೆ ಜೀವನದಲ್ಲಿ ಬರತಕ್ಕಂಥ ಎಲ್ಲ ಆಪತ್ತುಗಳು ಕೂಡ ಪರಿಹಾರವಾಗ್ತದೆ ಅಂತ ಶಾಸ್ತ್ರ ತಿಳಿಸಿಕೊಟ್ಟಿದೆ. ಕೃಷ್ಣದೇವರು ಹೇಳಿದ್ದಾನೆ. ಹಾಗೆ ಕೃಷ್ಣದೇವರು ಹೇಳಿಕೊಟ್ಟ ರೀತಿಯಲ್ಲಿ ನಾವು ಕೂಡ ಜೀವನದಲ್ಲಿ ಬೇರೆ ಬೇರೆ ಅಪವಾದಗಳನ್ನು ಹೊಂದುತ್ತಾ ಇರ್ತೇವೆ. ಅಂತಹ ಅಪವಾದದಿಂದ ಪಾರಾಗಬೇಕು ಅಂತಾದರೆ ಚೌತಿಯ ಚಂದ್ರನ ದರ್ಶನವನ್ನು ಮಾಡದೆಯೇ ಒಂದು ವೇಳೆ ಮಾಡಿದಲ್ಲಿ ಈ ಶ್ಲೋಕದಲ್ಲಿ ಹೇಳಿದಂತೆ ಸಿಮಂತಕೋಪಾಖ್ಯಾನವನ್ನು ತಿಳಿದುಕೊಂಡು ಗಣೇಶನ ಅವನ ಅಂತರ್ಯಾಮಿಯಾದ ವಿಶ್ವಂಭರನ ಅನುಗ್ರಹಕ್ಕೆ ಪಾತ್ರರಾಗಬೇಕು. ವಿಶೇಷವಾಗಿ ಶಾಸ್ತ್ರ ತಿಳಿಸುವಂತೆ ಗಣೇಶನ ಆರಾಧನೆಯನ್ನು ಎಲ್ಲರೂ ಮಾಡಬೇಕು. ಆದರೆ ಮಾಡುವಾಗ ಎಚ್ಚರ ಬೇಕು. ಸುಚರಿತ ಸುಜನ ಸ್ತೋಮ ವಿಘ್ನಾಪ ಹರ್ತ. ನಮ್ಮ ವಿಘ್ನಗಳು ಪರಿಹಾರವಾಗಬೇಕು ಅಂತಾದರೆ ನಾವು ಒಳ್ಳೆಯ ಚಾರಿತ್ರ್ಯ ಇರಬೇಕು. ನಾವು ತಿನ್ನುವ ಆಹಾರಗಳಾಗ್ಬೋದು, ನಾವು ಗಣೇಶನ ಸಾರ್ವಜನಿಕವಾದ ಪೂಜೆಗಳಲ್ಲಿ ಭಾಗಿಯಾಗ್ತೇವೆ, ಅಲ್ಲಿಯೂ ಕೂಡ ನಾವು ಬೇರೆ ಬೇರೆ ರೀತಿಯಲ್ಲಿ ಹೋಗ್ತೇವೆ. ಅಂದರೆ ನಮ್ಮ ಹಿಂದೂ ಧರ್ಮವನ್ನು ಬಿಟ್ಟು ನಾವು ಅಲ್ಲಿ ಹೋಗುವಂತಹದ್ದಿದೆ. ಆ ರೀತಿಯಲ್ಲಿ ಆಗಬಾರ್ದು. ಯಾಕೆಂದರೆ ಗಣೇಶನ ಆರಾಧನೆಯನ್ನು ಮಾಡುವಾಗ ನಾವು ಹಿಂದೂಗಳು ಅನ್ನೋದನ್ನು ಮರೆಯದೆ ನಮ್ಮ ಮಾನವ ಧರ್ಮಕ್ಕೆ ಅನುಗುಣವಾಗಿ ನಮ್ಮ ಚಾರಿತ್ರ್ಯವನ್ನು ಇಟ್ಟುಕೊಂಡು ಚೆನ್ನಾಗಿ ಗಣೇಶನ ಪೂಜೆಯಲ್ಲಿ ನಾವು ಭಾಗಿಯಾಗಬೇಕು. ಅವನ ಮಹತ್ವವನ್ನು ತಿಳಿದುಕೊಳ್ಳಬೇಕು. ಗರಿಕೆಯ ಮೊದಲಾದ ವಸ್ತುಗಳನ್ನು ಅರ್ಚಕರ ಮೂಲಕ ಗಣಪತಿಗೆ ಸಮರ್ಪಣೆ ಮಾಡಿ ಅವನ ಪ್ರಸಾದವನ್ನು ಸ್ವೀಕರಿಸಿ ಅವನ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಜೊತೆಗೆ ಮತ್ತೊಂದು ತಿಳಿದುಕೊಳ್ಳಬೇಕಾದ್ದು, ಗಣಪತಿಯೇ ಸರ್ವೋತ್ತಮ ಅಂತ ಯಾವತ್ತೂ ಭಾವಿಸಬಾರದು. ಯಾಕೆಂದರೆ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಏಪ್ಯನ್ಯ ದೇವತಾ ಭಕ್ತಾ ಯಜಂತೆ ಶ್ರದ್ಧಯಾನ್ವಿತ ತೇ ಅವಿಧಿಪೂರ್ವಕಂ ಅಂತ ಕೃಷ್ಣದೇವರು ಹೇಳಿದ್ದಾನೆ. ದೇವರತೆಗಳನ್ನು ಉಪಾಸನೆ ಮಾಡುವಾಗ ವಿಷ್ಣುವಿನ ಪರಿವಾರ ಅಂತ ತಿಳಿದುಕೊಳ್ಳಬೇಕು. ಅವರನ್ನೇ ಸರ್ವೋತ್ತಮ ಅಂತ ತಿಳಿದುಕೊಂಡ್ರೆ ಆಗ ದೇವತೆಗಳೇ ಶಾಪವನ್ನು ಕೊಡುತ್ತಾರೆ. ಹಾಗಾಗಿ ದೇವತೆಗಳ ಅನುಗ್ರಹ ಆಗಬೇಕು ಅಂತಾದರೆ ಅವರನ್ನು ವಿಷ್ಣು ಪರಿವಾರ ಅಂತ ತಿಳಿದುಕೊಳ್ಳಬೇಕು. ವಿಷ್ಣುವಿನಿಂದ ನಿಯಮಿತವಾಗಿರತಕ್ಕಂಥ ಆಕಾಶ ತತ್ವಕ್ಕೆ ಅಭಿಮಾನಿಯಾಗಿ ಎಲ್ಲರಿಗೂ ಬರುವ ವಿಘ್ನವನ್ನು ಪರಿಹಾರ ಮಾಡಿ ಅನುಗ್ರಹ ಮಾಡತಕ್ಕಂಥವನು ಗಣಪತಿ ಎಂಬ ಚಿಂತನೆ ನಮ್ಮಲ್ಲಿ ಯಾವಾಗಲೂ ಇರಬೇಕು. ಆಗ ಮಾತ್ರ ಆ ಗಣಪತಿ ಅನುಗ್ರಹವನ್ನು ಮಾಡುತ್ತಾನೆ. ಆ ದೃಷ್ಟಿಯಿಂದಲೇ ಈ ಗೀತೆಯ ಶ್ಲೋಕಕ್ಕೆ ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು ಎಲ್ಲರೂ ವ್ಯಾಖ್ಯಾನ ಮಾಡುವಾಗಲೂ ಕೂಡ ಅವಿಧಿಪೂರ್ವಕಂ ಅಂದರೆ ಅಜ್ಞಾನಪೂರ್ವಕ ಅಂತ ಹೇಳ್ತಾರೆ. ಅಂದರೆ ಗಣಪತಿ, ಶಿವ ಇವರೇ ಮೊದಲಾದ ದೇವತೆಗಳನ್ನು ಸರ್ವೋತ್ತಮ ಅಂತ ಯಾರು ತಿಳಿದುಕೊಳ್ತಾನೋ ಅವರೆಲ್ಲರೂ ಕೂಡ ಅಜ್ಞಾನಿಗಳು ಅಂತ ಅರ್ಥ. ಯಾಕೆಂದರೆ ಕೃಷ್ಣ ಪರಮಾತ್ಮ ಎಲ್ಲರಿಗಿಂತಲೂ ಉತ್ತಮ, ಹಾಗಾಗಿ ಅವನನ್ನು ಪುರುಷೋತ್ತಮ ಅಂತ ಕರೀತಾರೆ. ಹಾಗಾಗಿ ಅಂತಹ ಕೃಷ್ಣ ಪರಮಾತ್ಮನ ಭಕ್ತರಾಗಿ ಈ ಎಲ್ಲ ದೇವತೆಗಳನ್ನು ಉಪಾಸನೆ ಮಾಡಬೇಕು. ಆ ದೃಷ್ಟಿಯಲ್ಲಿ ಗಣಪತಿ ತಾನು ವಿಶ್ವಂಭರನಾದಂತಹ ಕೃಷ್ಣನ ಉಪಾಸನೆಯಿಂದ ಆನೆಯ ಮುಖವನ್ನು ಹೊಂದಿದ್ದಾರೆ. ಅಂತಹ ಗಣಪತಿಯ ಉಪಾಸನೆಯನ್ನು ನಾವು ಮಾಡಿದಾಗ ನಮ್ಮ ಜೀವನದಲ್ಲಿ ಬರತಕ್ಕಂಥ ಎಲ್ಲ ವಿಘ್ನಗಳು ಪರಿಹಾರವಾಗಿ ನಮಗೂ ಒಳ್ಳೊಳ್ಳೆಯ ಅವಕಾಶಗಳು, ಸಾಧನೆಯನ್ನು ಮಾಡಲಿಕ್ಕೆ ನಮಗೆ ಒಳ್ಳೊಳ್ಳೆ ಅವಕಾಶಗಳು ಬೇಕು. ಅದೆಲ್ಲವನ್ನೂ ಕೂಡ ಗಣಪತಿ ದೇವರು ಅನುಗ್ರಹ ಮಾಡಿ ಕೊಡ್ತಾರೆ. ಅದಕ್ಕೆ ಬರತಕ್ಕಂಥ ಎಲ್ಲ ವಿಘ್ನಗಳನ್ನು ಪರಿಹಾರ ಮಾಡ್ತಾರೆ. ಆಗ ನಾವು ಉನ್ನತವಾದ ಸ್ಥಾನಮಾನಗಳನ್ನು ಗಳಿಸಿ ಒಳ್ಳೆಯ ರೀತಿಯಲ್ಲಿ ಮನುಷ್ಯರಾಗಿ ಬದುಕಿದ್ದಕ್ಕೆ ಸಾರ್ಥಕ್ಯವನ್ನು ಹೊಂದಬಹುದು. ಆ ದೃಷ್ಟಿಯಲ್ಲಿ ಗಣೇಶನನ್ನು ವಿಶೇಷವಾಗಿ ಪೂಜಿಸಿ ಅವನ ಅನುಗ್ರಹಕ್ಕೆ ಎಲ್ಲರೂ ಕೂಡ ಪಾತ್ರರಾಗಬೇಕು ಎಂಬುದನ್ನು ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ತಿಳಿದುಕೊಳ್ಳಬೇಕು. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಗಣೇಶ ಚತುರ್ಥಿಯ ಈ ಶುಭ ಸಂದರ್ಭದಲ್ಲಿ ಚೌತಿಯ ಆಚರಣೆ ಬಗ್ಗೆ ತಮ್ಮ ಪ್ರವಚನದಲ್ಲೇ ತಿಳಿ ಹೇಳಿದ ಋಷಿಕೇಶ್ ಆಚಾರ್ಯರಿಗೆ ಧನ್ಯವಾದಗಳು. ಈ ಚೌತಿಯಂದು ಗಣಪನನ್ನು ಶ್ರದ್ಧೆ ಭಕ್ತಿಯಿಂದ ಆರಾಧಿಸಿ ಆತನ ಕೃಪಕಟಾಕ್ಷಕ್ಕೆ ಪಾತ್ರರಾಗೋಣ. ಇದೇವತ್ತಿನ ವಿಶೇಷ ಕಾರ್ಯಕ್ರಮ ವಕ್ರತುಂಡ ಮಹಾಕಾಯ ಪುರಾಣ. ಮತ್ತೊಮ್ಮೆ ದಾಜಿವೋಳ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೀವು ನೋಡ್ತಾ ಇರಿ ಡೈಜಿವೋಳ್ 24/7.